ಫಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ನಾ ಟ್ರೈ ಮಾಡಿದೆ ಹೋಗಿ ಮೀಟ್ ಮಾಡೋದು ನಂಗೆ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕೆ ಕಷ್ಟ ಆಗ್ತಿತ್ತು ಫಾರ್ ಎಕ್ಸಾಂಪಲ್ ನಾನು ದಿ ಅದರ್ ಲವ್ ಸ್ಟೋರಿ ಮಾಡಿದಾಗ ಐ ವಾಂಟ್ ಟು ಮೇಕ್ ಅ ಲವ್ ಸ್ಟೋರಿ ಬಿಟ್ವೀನ್ ಟೂ ಗರ್ಲ್ಸ್ ಏನ್ ಮೇಡಮ್ ಹಂಗಂದ್ರೆ ಯಾಕೆ ಮೇಡಮ್ ಅಂದ್ರೆ ಪೊನೋಗ್ರಫಿನ ಈ ತರ ಕ್ವಶನ್ಸ್ ಎಲ್ಲ ದೆನ್ ಯು ಗೆಟ್ ಟೈರ್ಡ್ ಆಫ್ ಸೊ ಮಿನಿಮಮ್ ಗ್ಯಾರಂಟಿ ಬೇಕು ಅವ್ರಿಗೆ ಮಿನಿಮಮ್ ಗ್ಯಾರಂಟಿ ಅವ್ರಿಗೆ ಯಾವಾಗ ಸಿಗುತ್ತೆ ಸ್ಟಾರ್ ವ್ಯಾಲ್ಯೂ ಇದ್ದಾಗ ಬಿಕಾಸ್ ನಿಮಗೆ ಸ್ಟಾರ್ ವ್ಯಾಲ್ಯೂ ಈಸ್ ಈಸ್ ದೇರ್ ಮಿನಿಮಮ್ ಗ್ಯಾರಂಟಿ ಕುದುರೆ ಚೆನ್ನಾಗಿ ನೋಡಿಕೊಂಡ್ರೆ ಅದ್ರ ಮೇಲೆ ದುಡ್ಡು ತಾನೇ ಸೊ ಕುದುರೆ ಚೆನ್ನಾಗಿ ನೋಡ್ಕೊಳ್ಳೋದು ಸೊ ಸ್ಟಾರ್ಸ್ನ ಕ್ರಿಯೇಟ್ ಮಾಡೋದು ಐ ವಾಸ್ ಪ್ರಿಪೇರ್ಡ್ ಟು ಬಿ ಲೈಕ್ ಕಲ್ಲು ನೋಡಿತಾರೆ ಯಾರೋ ಆ ಥರ ಎಲ್ಲ ರೆಡಿ ಎಲ್ಲೂ ಅಡ್ರೆಸ್ ಬಿಡದಿರ ನಾನು ಎಲ್ಲಿರ್ತೀನಿ ಯಾರಿಗೂ ಗೊತ್ತಾಗ್ಬಾರ್ದು ಆ ಥರ ಎಲ್ಲ ರೆಡಿ ಆಗಿದ್ವಿ ನಾವು ನಮ್ಮ ಟೀಮ್ ಅವರು ನೀನು ಒಬ್ಬೊಬ್ಬಳೇ ಎಲ್ಲೂ ಓಡಾಡಬೇಡ ಹೀಗೆಲ್ಲ ಬಟ್ ನಾನು ಈ ಸಿನಿಮಾ ಮಾಡಿ ನಾನು ನೋಡ್ತೀನಿ ಈ ಸಿನಿಮಾನ ಅದು ತುಂಬ ಮುಖ್ಯ ನನಗೆ ಬಿಕಾಸ್ ನಾನು ನೋಡ್ತೀನಿ ಅಂದರೆ ನಂತರ ಇನ್ನೊಂದು ಲಕ್ಷ ಜನ ಇದ್ದಾರೆ ಅಂತ ನನಗೆ ಧೈರ್ಯ ಥಿಯೇಟ್ರಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಸಿನಿಮಾನ ನೋಡೋದ್ರೊಳಗಿರೋ ಮಜಾ ಐ ತಿಂಕ್ ಗೊತ್ತಾಗತ್ತೆ ಈಗಾಗಲೇ ಎಲ್ರಿಗೂ ನಮಸ್ಕಾರ ನಾನು ಮನು ವೆಲ್ಕಮ್ ಟು ದ ಶೋ ಇವತ್ತು ನನ್ನ ಶೋ ಅಲ್ಲಿ ಪ್ರತಿಭಾನ್ವಿತ ಕನ್ನಡದ ನಿರ್ದೇಶಕಿಯಾಗಿರುವಂತಹ ರೂಪಾ ರಾವ್ ಅವರದ ಅವರಿಗೆ ಹೊಸ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಆ ಸಿನಿಮಾದ ಹೆಸರೇ ಕೆಂಡ ಆ ಸಿನಿಮಾದ ಬಗ್ಗೆ ಮತ್ತೆ ಫಿಲ್ಮ್ ಮೇಕಿಂಗ್ ಬಗ್ಗೆ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಇವತ್ತು ತುಂಬಾನೇ ಹೊರತಾ ಮಾತಾಡೋಣ ಥ್ಯಾಂಕ್ ಯು ಮನು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಯಾ ಸೊ ಮ್ಯಾಮ್ ಪ್ಯಾಷನೇಟ್ ಆಗಿ ಕೆಲಸ ಬಿಡ್ತೀರ ಯು ಎಸ್ ಅಲ್ಲಿ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ಇಂಡಿಯಾ ಬೆಂಗಳೂರಿಗೆ ಬರ್ತೀರಾ ನಿರ್ದೇಶಕಿ ಆಗ್ತೀರಾ ಅಸೋಸಿಯೇಟ್ ಆಗಿ ಅದಾದ ನಂತರ ನಿರ್ದೇಶಕಿ ಆಗ್ತೀರಾ ಈಗ ನಿರ್ಮಾಪಕಿ ಕೂಡ ಆಗಿದ್ದೀರ ಯಾಕೆ ಈ ಟ್ರಾನ್ಸಿಷನ್ನು ಇದೆಲ್ಲ ಆಗೋದಕ್ಕೆ ಹತ್ತು ವರ್ಷ ತಗೊಂತು ಮನು ಓಕೆ ಸೊ ನಾವು ಬರೀ ಇವೆಂಟ್ಸ್ ಬಗ್ಗೆ ಮಾತಾಡ್ತೀವಿ ಬಟ್ ಇದೆಲ್ಲ ಆಗೋದಕ್ಕೆ ಹತ್ತು ವರ್ಷ ತಗೊಂತು ಆ ಹತ್ತು ವರ್ಷ ಒಂದು ಇವೆಂಟ್ಗೂ ಇನ್ನೊಂದು ಇವೆಂಟ್ಗೂ ಮಧ್ಯೆ ಏನೋ ಪ್ರಾಸೆಸ್ ಇರತ್ತಲ್ಲ ಆ ಅಲ್ಲಿ ಹೊಸದೇನೋ ಕಲಿತೀವಿ ನಾವು ಹೊಸದೇನೋ ಮಾಡಬೇಕಾಗತ್ತೆ ಬಿಕಾಸ್ ಹೊರಗಡೆಯಿಂದ ನಮಗೆ ಕೆಲವು ಕಡಿಮೆ ಸಪೋರ್ಟ್ ಸಿಗತ್ತೆ ನಾವು ಹೇಳಬೇಕು ಅಂತ ಹೊರಟಿರೋ ಕಥೆಗಳ ಬಗ್ಗೆ ಮತ್ತೆ ಏನೋ ಒಂದು ಬ್ರೇಕ್ ಮಾಡಬೇಕು ಅಂದರೆ ಯಾವುದೋ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಆ ಪ್ಯಾಟರ್ನ್ನ ಬ್ರೇಕ್ ಮಾಡಬೇಕು ಅಂತ ನಾವು ಎಸ್ಟಾಬ್ಲಿಷ್ಡ್ ಪ್ರೊಡ್ಯೂಸರ್ಸ್ ಎಲ್ಲ ಹೋದಾಗ ದೇ ಆಲ್ವೇಸ್ ವಾಂಟ್ ಟು ಬಿ ಇನ್ ಸರ್ಟನ್ ಲೈಕ್ ಒಂದು ಅವ್ರಿಗೆ ಧೈರ್ಯ ಇರಬೇಕು ಇದು ವರ್ಕ್ ಆಗತ್ತೆ ಇದು ವರ್ಕ್ ಆಗೋಲ್ಲ ನಾನು ಐ ವುಡ್ ಆರ್ಗ್ಯೂ ವಿತ್ ದಮ್ ನೀವೆಲ್ಲ ಚಿಕ್ಕ ರೂಮ್ನಲ್ಲಿ ಕೂತ್ಕೊಂಡು ಆಡಿಯನ್ಸ್ಗೆ ಇದು ವರ್ಕ್ ಆಗುತ್ತೆ ಇದು ವರ್ಕ್ ಆಗಲ್ಲ ಅಂತ ನೀವು ಡಿಸೈಡ್ ಮಾಡೋಕ್ಕಾಗಲ್ಲ ಆಡಿಯನ್ಸ್ ಇಸ್ ಕನ್ನಡ ಆಡಿಯನ್ಸ್ ಇಸ್ ಏಳು ಕೋಟಿ ಅಲ್ವಾ ಇಡೀ ಪ್ರಪಂಚದ ಆಡಿಯನ್ಸ್ ಎಂಟುನೂರು ಕೋಟಿ ಸೊ ನಾನು ಬರೀ ಕನ್ನಡ ಅಂತ ಮೈಂಡಲ್ಲಿ ಇಟ್ಕೊಂಡು ಕೂಡ ಮಾಡೋದಿಲ್ಲ ಇಡೀ ಪ್ರಪಂಚದ ಕನ್ನಡ ಸಿನ್ಮಾ ನೋಡಬೇಕು ಎಲ್ಲ ನೋಡಬೇಕು ಆ ಎಂಟ್ನೂರು ಕೋಟಿಲಿ ಎಷ್ಟು ಪರ್ಸೆಂಟೇಜು ಕ ಸಿನ್ಮಾಗಳು ನೋಡ್ತಾರೆ ಎಷ್ಟು ಪರ್ಸೆಂಟೇಜು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡ್ತಾರೆ ಸೊ ಅದೆಲ್ಲ ಒಂದು ಮ್ಯಾಥಮೆಟಿಕ್ಸ್ ಇತ್ತು ಸೊ ಐ ಥಿಂಕ್ ವಿ ಇಟ್ಸ್ ಓಕೆ ಟು ಟೇಕ್ ದಟ್ ರಿಸ್ಕ್ ನಾನು ಐ ಮೀನ್ ಇನ್ ಕೋರ್ ನಾನು ರೈಟರ್ ಡೈರೆಕ್ಟರ್ ನನಗೆ ಅದು ಕೊಡೋ ಖುಷಿ ಪ್ರೊಡಕ್ಷನ್ ಕೊಡಲ್ಲ ಬಟ್ ಮಾಡಲೇಬೇಕು ಆ್ಯಂಡ್ ನೀವು ಹೇಳಬೇಕಾದ್ರೆ ಅದೇ ಒಂದು ರೆಗ್ಯುಲೇಟೆಡ್ ಫಾರ್ಮುಲಾ ಇದೆ ಪ್ರೊಡ್ಯೂಸರ್ಸ್ಗಳು ಆ ಫಾರ್ಮುಲಾನ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಥರ ಸಿನಿಮಾ ಮಾಡಬೇಕು ಅಥವಾ ನಾವು ಇಲ್ಲಿರೋ ಜನಕ್ಕೆ ಮಾತ್ರ ನಾನು ಸಿನಿಮಾ ಹೇಳ್ತಿಲ್ಲ ತುಂಬ ದೊಡ್ಡದ ವಿಶಾಲವಾಗಿದೆ ಎಲ್ಲರಿಗೂ ಸಿನಿಮಾ ಹೇಳಬೇಕು ಆ್ಯಂಡ್ ನನ್ನ ಇಷ್ಟವಾದ ಕಥೆನ ನಾನು ಹೇಳ್ತೀನಿ ಅನ್ನೋ ಒಂದು ಕಾಲ್ ಇದೆ ನಿಮ್ಮದು ಸೊ ಈಗ ನಮ್ಮ ಜನಗಳು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಾವು ಎಲ್ಲ ಭಾಷೆ ಸಿನ್ಮಾಗಳನ್ನು ನೋಡ್ತೀವಿ ಅಫ್ಕೋರ್ಸ್ ಇವಾಗ ಕೊರಿಯನ್ ಸಿರೀಸ್ ಬಗ್ಗೆ ಮಾತಾಡ್ತೀವಿ ಅಷ್ಟು ಎವಾಲ್ವ ಆಗಿದ್ವಿ ಇವತ್ತಿನ ದಿನ ಬಟ್ ಸ್ಟಿಲ್ ಇವತ್ತೂ ಅದೇ ಮೈಂಡ್ ಸೆಟ್ ಅಲ್ಲಿ ಇದಾರ ಅಂದ್ರೆ ಫಿಲಂ ಇಂಡಸ್ಟ್ರಿ ಕೆಲವು ಪ್ರೊಡ್ಯೂಸರ್ಸ್ ಇವತ್ತು ಅದೇ ಮೈಂಡ್ ಸೆಟ್ ಅಲ್ಲಿ ಬಿಕಾಸ್ ಅದೇ ಗ್ರಾಫ್ ಅಲ್ಲಿ ಸಿನ್ಮಾ ಮಾಡಬೇಕು ಅಂತ ಬಿಕಾಸ್ ನಾವು ಬೇರೆ ಎಲ್ಲಾ ಕಾಂಟೆಂಟ್ ಓರಿಯಂಟೆಡ್ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ ಬಂದಾಗ ನೋಡ್ತೀವಿ ಚೆನ್ನಾಗಿದೆ ಅಂತ ಕೂಡ ಹೇಳ್ತೀವಿ ಬಟ್ ಇಲ್ಲಿ ಯಾಕೆ ಅದಾಗಲ್ಲ ನೀವು ಹೇಳಿ ನೀವು ರಿವ್ಯೂ ಮಾಡೋದು ಅನಾಲಿಟಿಕ್ಸ್ ಮಾಡೋ ಪ್ರೊಡಕ್ಷನ್ ಅಲ್ಲಿ ನಮಗೆ ಗೊತ್ತಿರಲ್ಲ ಏನು ಸಮಸ್ಯೆಗಳಾಗುತ್ತೆ ಏನಂದರೆ ಈಗ ಲಾಸ್ಟ್ ಎವ್ರಿ ಟ್ವೆಂಟಿ ಇಯರ್ಸ್ ಪ್ರತಿ ಇಂಡಸ್ಟ್ರಿಯಲ್ಲೂ ಎಸ್ಪೆಷಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಟ್ರೆಂಡ್ ಚೇಂಜ್ ಆಗುತ್ತೆ ಬಿಕಾಸ್ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದೆ ಫಿಲ್ಮ್ ಇಂಡಸ್ಟ್ರಿ ವೆರಿ ಹೈಲಿ ಇನ್ಫ್ಲೂಯೆನ್ಸ್ಡ್ ಬೈ ಟೆಕ್ನಾಲಜಿಕಲ್ ಎವಲ್ಯೂಷನ್ ರೈಟ್ ಸೊ ಇವಾಗ ಡಿಜಿಟಲ್ ಕ್ಯಾಮ್ರಾ ಬಂದಿದ್ದರಿಂದ ಸಿನಿಮಾ ಮೇಕಿಂಗ್ ವ್ಯಾಲ್ಯೂ ಅಂದರೆ ಕಾಸ್ಟ್ ಇನ್ವಾಲ್ವ್ಡ್ ಸ್ವಲ್ಪ ಕಡಿಮೆ ಆಯಿತು ಸೊ ಡಿಮಾಕ್ರೆಟಿಕ್ ಆಯಿತು ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು ಮುಂಚೆ ಆ್ಯಾರಿ ಅಲೆಕ್ಸಾ ಅಂತ ಹೊರಟಾಗ ಅಥವಾ ರೀಲ್ದು ಆ್ಯರಿ ಕ್ಯಾಮ್ರಾ ಯೂಸ್ ಮಾಡಬೇಕು ಅಂದರೆ ಪರ್ ಡೇ ಐವತ್ತರವತ್ತು ಸಾವಿರ ಐ ನಲ್ವತ್ತು ಸಾವಿರ ಮೂವತ್ತೈದು ಸಾವಿರ ಆ ಥರ ರೆಂಟಲ್ಲು ಇವಾಗ ಯು ಕ್ಯಾನ್ ಡೂ ಇಟ್ ಇನ್ ಸೆವೆನ್ ಥೌಸಂಡ್ ಏಯ್ಟ್ ಥೌಸಂಡ್ ಟ್ವೆಲ್ ಥೌಸಂಡ್ ಸೊ ನಿಮ್ಮದು ಪ್ರಾ ಕಾಸ್ಟ್ ಇನ್ವಾಲ್ವ್ಡ್ ಕಡಿಮೆ ಆಯಿತು ರೈಟ್ ಅದು ಅಟ್ ದ ಸೇಮ್ ಟೈಮ್ ಕಾಸ್ಟ್ ಇನ್ವಾಲ್ಡ್ ಕಡಿಮೆ ಆದಾಗ ದೆನ್ ಯು ಆರ್ ಥಿಂಕಿಂಗ್ ಲೆಮಿಸಿ ಹೌ ಐ ಕ್ಯಾನ್ ಪುಷ್ ಮೈ ಹೊರೈಸನ್ಸ್ ಸ್ಟೋರಿ ಟೆಲಿಂಗ್ ಹೊರೈಸನ್ಸ್ ಕಾಸ್ಟ್ ಇನ್ವಾಲ್ಡ್ ಜಾಸ್ತಿ ಇದ್ದಾಗ ದೆನ್ ಯು ದೇ ವಾಂಟ್ ಸಮ್ ಸಾರ್ಟ್ ಆಫ್ ಗ್ಯಾರಂಟಿ ಮಿನಿಮಮ್ ಗ್ಯಾರಂಟಿ ಎಂ ಜಿ ಅಂತ ಹೇಳ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಮಿನಿಮಮ್ ಗ್ಯಾರಂಟಿ ಸೊ ಮಿನಿಮಮ್ ಗ್ಯಾರಂಟಿ ಬೇಕು ಅವ್ರಿಗೆ ಮಿನಿಮಮ್ ಗ್ಯಾರಂಟಿ ಅವ್ರಿಗೆ ಯಾವಾಗ ಸಿಗುತ್ತೆ ಸ್ಟಾರ್ ವ್ಯಾಲ್ಯೂ ಇದ್ದಾಗ ಬಿಕಾಸ್ ನಿಮಗೆ ಸ್ಟಾರ್ ವ್ಯಾಲ್ಯೂ ಈಸ್ ಈಸ್ ದೇರ್ ಮಿನಿಮಮ್ ಗ್ಯಾರಂಟಿ ದಟ್ ಈಸ್ ವೈ ಸ್ಟಾರ್ ಡ್ರಿವನ್ ಮೂವೀಸ್ ಅಷ್ಟೇ ನೋಡ್ತಾ ಇದ್ವಿ ನಾವು ಸುಮಾರು ಆ್ಯಂಡ್ ಪ್ರೊಡ್ಯೂಸರ್ಸ್ ಸ್ಟಾರ್ಸ್ನ ಕ್ರಿಯೇಟ್ ಮಾಡಬೇಕು ಬಿಕಾಸ್ ನಮ್ಗೂನು ಸೇದಿಸ ಗೋನೋ ಫಾಲ್ ಇನ್ ಸಾರ್ಡ್ ಆಫ್ ಅ ಪ್ರಾಬ್ಲಮ್ ಬಟ್ ರೇಸ್ ಕುದುರೆ ಥರ ಕುದುರೆ ಚೆನ್ನಾಗಿ ನೋಡಿಕೊಂಡ್ರೆ ಜಾ ಅದ್ರ ಮೇಲೆ ದುಡ್ಡು ಹಾಕೋರು ತಾನೇ ಸೊ ಕುದುರೆ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಸ್ಟಾರ್ಸ್ನ ಕ್ರಿಯೇಟ್ ಮಾಡಿದ್ರು ರೈಟ್ ಸೊ ವೆನ್ ವೆನ್ ಕಾಸ್ಟ್ ಇನ್ ವರ್ಲ್ಡ್ ಕಡಿಮೆ ಆಯಿತು ಪ್ರಾಸೆಸ್ ಡೆಮಾಕ್ರೆಟಿಕ್ ಆಯಿತು ಇನ್ ದ ಲಾಸ್ಟ್ ಟೆನ್ ಟ್ವೆಲ್ವ್ ಇಯರ್ಸ್ ಆಗ್ತಾ ಇರೋದು ಪ್ರತಿ ಇಂಡಸ್ಟ್ರೀಲಿ ಕೂಡ ಸೊ ದಟ್ ಇಸ್ ವೈ ಯುವರ್ ಸೀಯ್ ನಾ ನ್ಯೂ ಕೈಂಡ್ ಆಫ್ ಸ್ಟೋರಿ ಟೆಲ್ಲಿಂಗ್ ಸಮ್ ಸಾರ್ಟ್ ಆಫ್ ಪೌ ಪುಷ್ ಆಗ್ತದೆ ಆ್ಯಂಡ್ ಆಲ್ಸೋ ವೆನ್ ದಿಸ್ ಇವಾಗ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಥರ ಆಡಿಯನ್ಸ್ ಟೇಸ್ಟ್ ಚೇಂಜ್ ಆಗ್ತಾಯಿದೆ ಅದಕ್ಕೆ ಸಿನಿಮಾ ಚೆನ್ನಾಗಿ ಬರ್ತಾ ಬರ್ತಾಯಿ ಡಿಫ್ರೆಂಟಾಗಿ ಬರ್ತಾ ಇದೆಯೋ ಅಥವಾ ಹೊಸ ಹೊಸ ಪ್ರಯೋಗಗಳಾಗ್ತಾ ಇದೆಯೋ ಅಥವಾ ಪ್ರಯೋಗಗಳಾಗ್ತಾ ಇದೆ ಅಂತ ಆಡಿಯನ್ಸ್ ಟೇಸ್ಟ್ ಚೇಂಜ್ ಆಗ್ತಾ ಇದೆಯೋ ಅಥವಾ ಸೇಮ್ ಟೈಮ್ ಇಂಟರ್ನೆಟ್ ಎಕ್ಸ್ಪ್ಲೋಷನ್ನಿಂದ ಜನಗಳಿಗೆ ಅವರು ನೋಡ್ತಾ ಇರೋ ಲೈಕ್ ದೇ ಆರ್ ಏಬಲ್ ಟು ಕನ್ಸ್ಯೂಮ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರೀಸ್ ಬೇರೆ ಬೇರೆ ದೇಶದ್ದು ಸೊ ಅದರಿಂದ ಅವ್ರದ್ದು ಸ್ಪೆಕ್ಟ್ರಮ್ ಬ್ರಾಡ್ ಆಗ್ತಾ ಇದೆಯೋ ನೋ ಅಥವಾ ಎಲ್ಲ ಆಗ್ತಾ ಇದೆಯೋ ರೈಟ್ ಆ ಒಂದು ಸ್ಪೇಸಲ್ಲಿ ನಾವು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು ಬಿಕಾಸ್ ನಾವೆಲ್ಲ ಬೈ ಪ್ರಾಡಕ್ಟ್ಸ್ ಆಫ್ ಸಿನಿಮಾ ಸಿನಿಮಾ ನೋಡಿ ಸಿನಿಮಾ ಇಷ್ಟಪಟ್ಟು ಸಿನಿಮೆಯಿಂದ ಇನ್ಫ್ಲುಯೆನ್ಸ್ ಆಗಿ ಬೆಳೆದವರು ಸೊ ಆ್ಯಂಡ್ ನಾವು ಕೂಡ ಪ್ರಿವಿಲೇಜ್ಡ್ ಜನ್ರೇಷನ್ ರೈಟ್ ಸೊ ನಮ್ಮ ಅಪ್ಪ ಅಮ್ಮ ಇದ್ರ ಬಗ್ಗೆ ಅಷ್ಟು ಯೋಚನೆ ಆಗ್ತಿರಲ್ಲ ಬಿಕಾಸ್ ಅವರಿಗೆ ಎರಡು ಹೊತ್ತು ಊಟ ಇಲ್ಲ ಅಂತ ತೊಗೊಂಬರೋಣ ಬಿಕಾಸ್ ಜಾಬ್ ಮಾರ್ಕೆಟ್ ಓಪನ್ ಆಗಿರಲಿಲ್ಲ ನಾವು ಪ್ರಿವಿಲೇಜ್ ಜನ್ರೇಷನ್ ನಮ್ಮ ವಿ ಆರ್ ಏಬಲ್ ಟು ಅರ್ನ್ ಸಮ್ಥಿಂಗ್ ರಿಯಲಿ ಗುಡ್ ಫಾರ್ ಆರ್ ಸೆಲ್ಸ್ ಸೊ ಆ್ಯಂಡ್ ನಮಗೆ ಮಕ್ಕಳನ್ನ ನೋಡ್ಕೊಳ್ಬೇಕು ತುಂಬ ಜಲ್ ತುಂಬ ಬೇಗ ಬೇಗ ಜೀವನದಲ್ಲಿ ಸ್ವಲ್ಪ ದುಡ್ಡು ನೋಡಿದ್ವಿ ಸೊ ನಮಗೆ ಧೈರ್ಯ ಕೂಡ ಇದೆ ಏ ನಾನು ಹೆಂಗೋ ಮಾಡ್ಕೋತೀನಿ ಸೊ ಆ ಜನರೇಷನ್ ಅವ್ರು ನಾವು ಸೊ ನಾವು ಪುಷ್ ಮಾಡಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಟೆನ್ ಟ್ವೆಂಟಿ ಇಯರ್ಸಲ್ಲಿ ಇನ್ನೂ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರೀಸ್ ಬರೋಕ್ಕೆ ಚಾನ್ಸ್ ಇದೆ ಸೊ ಪ್ರೊಡ್ಯೂಸರ್ಸ್ ದುಡ್ಡು ಹಾಕ್ತಿಲ್ವಾ ಫಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ನಾನು ಟ್ರೈ ಮಾಡಿದೆ ಹೋಗಿ ಮೀಟ್ ಮಾಡೋದು ನನಗೆ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಫಾರ್ ಎಕ್ಸಾಂಪಲ್ ನಾನು ಅದರ್ ಲವ್ ಸ್ಟೋರಿ ಮಾಡಿದಾಗ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದೆ ಕಥೆ ಇದು ಸೀರೀಸು ವಿರ್ ದ ಫಸ್ಟ್ ಒನ್ ಆಫ್ ದ ಫಸ್ಟ್ ವೆಬ್ ಸೀರೀಸ್ ಇನ್ ಇಂಡಿಯಾ ದಿ ಇದು ಕಾನ್ಸೆಪ್ಟ್ ಆಫ್ ವೆಬ್ ಸೀರೀಸ್ ಐ ಥಿಂಕ್ ಒನ್ ಆಫ್ ದ ಫಸ್ಟ್ ಆಫ್ಟರ್ ಟಿ ವಿ ಎಫ್ ಆರ್ ಅರೌಂಡ್ ದ ಸೇಮ್ ಟೈಮ್ ಆಫ್ ಟಿ ವಿ ದಿ ಹನ್ ಟ್ರಿಪ್ಲಿಂಗ್ ಆರ್ ಸಮಥಿಂಗ್ ಲೈಕ್ ದಟ್ ಸೊ ಅರೌಂಡ್ ದಟ್ ಟೈಮ್ ಸೊ ದಿ ಐಡಿಯಾ ಆಫ್ ವೆಬ್ ಸೀರೀಸ್ ಅವ್ರಿಗೆ ಅರ್ಥ ಆಗಲಿಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ಹೊಸದಾಗ ಶುರು ಆಗಿತ್ತು ಅದು ಹೆಂಗೆ ಅನಾಲಿಟಿಕ್ಸ್ ನೋಬಡಿ ನೀವು ಸೊ ನಾವು ಒಂದು ನನಗೇನಂದರೆ ಓ ಯೂಟ್ಯೂಬಲ್ಲಿ ಮಾಡಿದ್ರೆ ಮೀ ಆ್ಯಂಡ್ ಮೈ ಆಡಿಯನ್ಸ್ ಮದ್ದಲ್ಲಿ ಬೇರೆ ಯಾರೂ ಇಲ್ಲ ದಟ್ ಈಸ್ ಆಲ್ ಐ ವಾಂಟೆಡ್ ಐ ವಾಂಟ್ ಟು ಟೆಲ್ ಸ್ಟೋರೀಸ್ ಐ ವಾಂಟ್ ಟು ಟೆಲ್ ಎಚ್ ಸ್ಟೋರೀಸ್ ಡೈರೆಕ್ಟಡ್ ಟು ಯು ಆ ಥರ ಹೊರಟಿದ್ದಿತ್ತು ಸೊ ಫಸ್ಟ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ಸೀರೀಸ್ ಸೆಕೆಂಡ್ ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ಹೌ ಐ ವಿಲ್ ಮೇಕ್ ದಟ್ ಮನಿ ಬ್ಯಾಕ್ ಫಾರ್ ದೆಮ್ ಥರ್ಡ್ ದ ಕಾನ್ಸೆಪ್ಟ್ ನಾನು ಐ ವಾಂಟ್ ಟು ಮೇಕ್ ಅ ಲವ್ ಸ್ಟೋರಿ ಬಿಟ್ವೀನ್ ಟೂ ಗರ್ಲ್ಸ್ ಏನು ಮೇಡಮ್ ಹಾಗಂದ್ರೆ ಯಾಕೆ ಮೇಡಮ್ ಅಂದರೆ ಪೊನೋಗ್ರಫಿನ ಈ ಥರ ಕ್ವೆಶನ್ಸ್ ಎಲ್ಲ ದೆನ್ ಯು ಗೆಟ್ ಟೈರ್ಡ್ ಆಫ್ ಇಟ್ ಅಲ್ಲ So then we decided we will only produce it. And then what is the risk? Then I took a loan, bank loan. I put some money into it. And then initial funding, push sik There were people who started. Then I was like, oh, this is what is crowdfunding. So I did actually a crowdfunding campaign. So then I realized so there are people who want to support good storytelling. Mm -hmm. Let's do this. It's between me and my crowd, me and my audience. I want to keep it that way.

ಯು ಹ್ಯಾಡ್ ಸೋ ಮೆನಿಶಸ್ ಎಲ್ಲ ಮಾಡಬೇಕು ಆ ಬಂತ ಆ್ಯಕ್ಚುಲಿ ನಾನು ಸಿ ನಾವು ಕತೆ ಮಾಡ್ಬೇಕಾರೆ ಇವಾಗ ನಿಮ್ದೊಂದು ಟೀಮ್ ಇದೆ ನಿಮ್ಮ ಹತ್ರ ಕ್ಯಾಮ್ರಾ ಇದೆ ಆಕ್ಟರ್ಸ್ ಸಿಗ್ತಾರೆ ನೀವು ಕತೆ ಹೇಳ್ತೀರಾ ನಿಮಗೆ ರೆಡಿ ಆದಮೇಲೆ ಹೊರಗಡೆ ತೋರಿಸಿದಾಗ ಆವಾಗ ನಿಮಗೆ ಈ ಥರ ಯಾಕೆ ಕತೆ ಇದ್ಯಾಕೆ ಕತೆ ಅಂತ ಕೇಳಿದರೆ ನಿಮ್ ಇಟ್ ಡಸೆಂಟ್ ಮ್ಯಾಟರ್ ಬಿಕಾಸ್ ಯು ಆಲ್ರೆಡಿ ಮೇಡ್ ಇಟ್ ರೈಟ್ ಸೊ ನಾವು ಅಷ್ಟೇ ಒಂದು ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ವಿ ಮೇಡ್ ದಿಸ್ ನನ್ ಐ ವಾಸ್ ವೆರಿ ವೆರಿ ಲಕ್ಕಿ ಟು ಫೈಂಡ್ ಗ್ರೇಟ್ ಆ್ಯಕ್ಟರ್ಸ್ ಆ್ಯಂಡ್ ದ ಟೀಮ್ ಟು ಮೇಕ್ ಇಟ್ ಫಿಫ್ಟೀನ್ ಸಿಕ್ಸ್ಟೀನ್ ಲ್ಯಾಕ್ಸ್ ಒಳಗೆ ಮುಗಿಸಿದ್ವಿ ನಾವು ಇಟ್ಸ್ ಅ ಟ್ವೆಲ್ವ್ ಎಪಿಸೋಡ್ ಈಗ ಕ್ಲೋಸ್ ಟು ಸೆವೆಂಟೀನ್ ಆಗಿರ್ಬೋದೇನೋ ಇಟ್ಸ್ ಅ ಟ್ವೆಲ್ವ್ ಎಪಿಸೋಡ್ ಆ್ಯಂಡ್ ಎಲ್ಲದನ್ನೂ ಒಟ್ಟಿಗೆ ಹಾಕಿದ್ರೆ ಇಟ್ಸ್ ಆಲ್ಮೋಸ್ಟ್ ಫೀಚರ್ ಲೆಂತ್ ಓಕೆ ಸಿನಿಮಾ ಆ್ಯಂಡ್ ವಿ ಶಾರ್ಟೆಡ್ ಇನ್ ಥರ್ಟಿ ತ್ರೀ ತರ್ಟಿ ಫೋರ್ ಡೇಸ್ ಆ್ಯಂಡ್ ಮೂವಿ ವಾಸ್ ರೆಡಿ ಇನ್ ಟು ಅಂಡ್ ಹಾಫ್ ಮಂತ್ಸ್ ಲೈಕ್ ದ ಸೀರೀಸ್ ವಾಸ್ ರೆಡಿ ನಾನು ಎಲ್ಲ ರೆಡಿ ಇಟ್ಕೊಂಡು ಒಂದೊಂದೇ ಎಪಿಸೋಡ್ ಅಪ್ಲೋಡ್ ಮಾಡಿ ನಾನು ಡೇಟ್ ಹಾಕಿ ಬಿಟ್ಬಿಟ್ಟಿದೆ ಕದೇ ಅದು ಅಪ್ಲೋಡ್ ಆಗೋದು ಆ್ಯಂಡ್ ಐಸ್ ವಿಶ್ ಆಫ್

ಅವ್ರು ಕೊಟ್ಟಂಥ ಲವ್ ಇಟ್ ಹೀಲ್ಡ್ ಮಿ ಆ್ಯಂಡ್ ಇನ್ನೊಂಥರ ಧೈರ್ಯ ಬರುತ್ತೆ ಈ ಥರ ರಿಸೀವ್ ಮಾಡಿದಾರೆ ಅಂದರೆ ಇನ್ನೂ ಹೇಳೋಣ ಸೊ ಆಡಿಯನ್ಸ್ ಕ್ಯಾನ್ ಸರ್ಪ್ರೈಸ್ ಯು ಆ್ಯಂಡ್ ನಾವೇನು ಅಂದ್ಕೊತೀವಿ ಯಾರೋ ಕತೆ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಅದು ಆಗ್ತಿಲ್ಲ ಪ್ರಪಂಚದಲ್ಲಿ ಅಂದ್ಕೋತೀವಿ ಬಟ್ ಅದು ಆಗ್ತಿಲ್ಲ ಅದಕ್ಕೆ ತಾನೇ ಕತೆ ಹೊರಗೆ ಬರ್ತಾ ಇದೆ ಆ್ಯಂಡ್ ಈಗ ಆಫ್ಟರ್ ಟೂ ಫಿಲಮ್ಸ್ ಎರಡು ಸಿನಿಮಾ ಆದ ನಂತರ ನಿರ್ಮಾಪಕಿಯಾಗಿ ಕೆಂಡ ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಕೆಂಡ ಅಂತ ಬಂದ ತಕ್ಷಣ ಈ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಅನ್ನೋದಕ್ಕೆ ಒಂದು ಟಾಪ್ ತ್ರೀ ರೀಸನ್ಸ್ ಇಲ್ಲ ನಾನು ಇದಕ್ಕೆ ಮಾಡಲೇಬೇಕು ಅಂತ ಕೇಳಿದ ತಕ್ಷಣ ಅನ್ಸಿದ್ವಿ ನಾವು ಸಹದೇವ್ ಸಿನಿಮಾ ರೈಟ್ ರೈಟರ್ ಡೈರೆಕ್ಟರ್ ನಂಗೆ ಅವ್ನು ತುಂಬ ಹಳೆ ಪರಿಚಯ ಅಂದರೆ ನಾನು ಅವನು ಒಟ್ಟಿಗೆ ಆಲ್ಮೋಸ್ಟ್ ಸಿನಿಮಾ ಜರ್ನಿ ಶುರು ಮಾಡಿದ್ದು ಆ್ಯಂಡ್ ಐ ನೋ ಹಿಮ್ ವೆರಿ ವೆಲ್ ಆ್ಯಂಡ್ ಅವನ ಅವ್ನ ಸಿನಿಮಾನ ಯಾವ ರೀತಿ ಪರ್ಸೀವ್ ಮಾಡ್ತಾನೆ ಆಲ್ಮೋಸ್ಟ್ ನನಗೆ ಸಿನಿಮಾ ತಪಸ್ಸು ಅವನಿಗೆ ಅವನಿಗೂ ಆಲ್ಮೋಸ್ಟ್ ಅದೇ ಥರನೇ ಅಂತ ಹೇಳಲ್ಲ ಬಟ್ ಅವನ ಸಿನಿಮಾ ಇಸ್ ಸೂಪರ್ ಇಂಪಾರ್ಟೆಂಟ್ ಅವನಿಗೆ ಕೂಡ ಆ್ಯಂಡ್ ಈ ಥರ ಕತೆ ಹೇಳಬೇಕು ಆ್ಯಂಡ್ ಹ್ಯೂಜ್ ಮಾರ್ಟಿನ್ಸ್ ಕಾರ್ಸಿಸ್ ಈ ಫ್ಯಾನ್ ಅವನು ಸೊ ಐ ನ್ಯೂ ಆ್ಯಂಡ್ ಈ ಒಂದು ಈ ಕತೆ ಕ್ಯಾರೆಕ್ಟರ್ ಸ್ಟಡಿ ಆಫ್ ಅ ಪರ್ಸನ್ ಹೂ ಕಮ್ಸ್ ಇನ್ ಟು ದಿಸ್ ವರ್ಲ್ಡ್ ವಿಚ್ ಸೀಮ್ಸ್ ಲೈಕ್ ಅಂಡರ್ ವರ್ಲ್ಡ್ ಇಟ್ಸ್ ನಾಟ್ ಲೈಕ್ ಯಾರು ಯಾರು ಕೊಲೆ ಮಾಡ್ತಾಯಿಲ್ಲ ಇಲ್ಲ ಹಾಕ್ತಾಯಿಲ್ಲ ಯಾರು ಆ ಥರ ಇಲ್ಲ ಬಟ್ ಇಟ್ ಈಸ್ ದ ಬಿಗಿನಿಂಗ್ ಆಫ್ ಅಂಡರ್ ವರ್ಲ್ಡ್ ಲೈಕ್ ಸ್ಪೆಕ್ಟ್ರಮಲ್ಲಿ ಬಿಗ್ ಏನೋ ಲೈಕ್ ಪುಡಿ ರೌಡಿಗಳಂತಾರಲ್ಲ ಥ್ರಿಲ್ಗೋಸ್ಕರ ಇರ್ತಾರಲ್ಲ ಅಂಥವರಿಂದ ಹಿಡಿದು ಡಾನ್ಗಳು ಅಂದರೆ ಸಿಕ್ಕಾಪಟ್ಟೆ ಮೋಟರ್ಗಳು ಮಾಡಿಕೊಂಡು ಇದೊಂದು ಸ್ಪೆಕ್ಟ್ರಮು ಅಂಡರ್ ವರ್ಲ್ಡಲ್ಲಿ ನಾವೆಲ್ಲ ಇದನ್ನ ನೋಡಿದೀವಿ ಈ ಸ್ಪೆಕ್ಟ್ರಮ್ ರೌಡಿಗಳ ಬಗ್ಗೆ ನಾವು ಜಾಸ್ತಿ ಅಂದ್ರೆ ಇವರಿಗೆ ಥ್ರಿಲ್ ಆಗಿರುತ್ತೆ ಯಾವಾಗ್ಲೋ ಮರ್ಡರ್ ಗಿಡರ್ ಅಂತ ಬಂದ್ರೆ ಮಾಡಕ್ ರೆಡಿ ಇರ್ತಾರ ಅವರು ಬಿಕಾಸ್ ಪ್ರತಿ ಮನುಷ್ಯನ ಕೆಲವು ಮರ್ಡರ್ ಮಾಡಕ್ ಆಗೋದಿಲ್ಲ ರೈಟ್ ಇಟ್ಸ್ ನಾಟ್ ಸೋ ಈಸಿ ಬಟ್ ದೆರ್ ಈಸ್ ಒನ್ ಥ್ರಿಲ್ ಚಳ್ಳಹಣ್ ತಿನ್ಸೋದ್ರೊಳಗೆ ಪೊಲೀಸವ್ರ ಜೊತೆ ಒಂದ್ ರೀತಿ ಏನೋ ಒಂದು ಲಡಾಪಟ್ಟಿಯಲ್ಲಿ ಇಡೋದ್ರಲ್ಲಿ ಒಂದು ಥ್ರಿಲ್ ಇದೆ ಆ ಥ್ರಿಲ್ಗೋಸ್ ತುಮಾರು ಜನ ಹುಡುಗರು ಇರ್ತಾರೆ ಲೈಕ್ ರೌಡಿ ರೋಡ್ ರೋಡಲ್ಲಿ ಸಿಗ್ತಾರೆ ಅವ್ರ ಅವ್ರ ಮೈಂಡಲ್ಲಿ ಅವ್ರ ಮಗ ನಾನು ಅಲ್ವಾ ಅಂತ ಹುಡುಗರ ಕಥೆ ಇದು ಒಂದು ಗ್ಯಾಂಗು ಆ ಗ್ಯಾಂಗ್ ಒಳಗೆ ಇವ್ರದ್ದು ಎಂಟ್ರಿ ಆಗತ್ತೆ ಅವ್ರದ್ದು ಜರ್ನಿ ಹೆಂಗಿರತ್ತೆ ಇದ್ರೊಳಗೆ ರಾಜಕೀಯ ವಿಡಂಬನೆ ಇದೆ ಸಾಮಾಜಿಕ ಸಮಾಜ ಸಾಮಾಜಿಕವಾಗಿ ಹೇಗೆ ಒಂದು ವ್ಯವಸ್ಥೆ ಈ ಮನುಷ್ಯನ ಈ ಥರ ಒಂದು ಪ್ರಪಂಚಕ್ಕೆ ಕರ್ಕೊಂಬರತ್ತೆ ಆ್ಯಂಡ್ ಅದರಿಂದ ಅವ್ರು ಸೊ ಇಟ್ಸ್ ಇಟ್ಸ್ ದ ಕ್ಯಾರೆಕ್ಟರ್ ಸ್ಟಡಿ ಆಫ್ ದಿಸ್ ಒನ್ ಪರ್ಸನ್ ಅರೌಂಡ್ ದಿಸ್ ಗ್ಯಾಂಗ್ ವಿಚ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಸಿಸ್ಟಮ್ ವೆರ್ ಹಿ ಗೆಟ್ಸ್ ಪಾರ್ಟ್ ಆಫ್ ಓಕೆ ಅಂಡ್ ನಿಮ್ಮ ಮೂರು ಸಿನಿಮಾಗಳ ಗ್ರಾಫ್ ನೋಡ್ಕೊಂಡ್ ಬಂದ್ರೆ ಮೋಸ್ಟ್ಲಿ ಇದೆಲ್ಲವೂ ರಿಯಲಿಸ್ಟಿಕ್ ಪ್ಲೇನೆ ಆಗಿರುತ್ತೆ ತುಂಬಾ ಕಾಂಟೆಂಟ್ ಓರಿಯೆಂಟೆಡ್ ರಿಯಲಿಸ್ಟಿಕ್ ಒಂದ್ ಬ್ರಿಡ್ಜ್ ಸಿನಿಮಾ ತರಾನೇ ಅಂತ ಬ್ರಿಡ್ಜ್ ಐ ಕಿನ್ಸ್ ಬ್ರಿಡ್ಜ್ ಸಿನ್ಮಾ ಏನಕ್ಕೆ ಇದನ್ನ ಹೇಳ್ತಿದಿರಿ ಅಂತಂದ್ರೆ ಈಗ ಇವತ್ತು ಜನ ಲಾರ್ಜರ್ ದನ್ ಲೈಫ್ ಥಿಯೇಟರ್ ಗೆ ಬಂದು ನೋಡ್ಬೇಕು ಅಂತೆಲ್ಲ ಅಂತಿರ್ತಾರೆ ಆಗ ಒಬ್ಬ ನಿರ್ದೇಶಕಿಯಾಗಿ ನಿಮ್ ಮೈಂಡ್ ಕೂಡ ಚೇಂಜ್ ಆಗತ್ತಾ ಸಲ ಇಲ್ಲ ನಾನು ಈ ತರದ ಸಿನ್ಮಾ ಮಾಡ್ಬೇಕು ಪ್ರಾಬ್ಲಿ ಅದಕ್ಕೆ ಥಿಯೇಟರ್ ಜನ ಬರ್ತಾರೆ ನಾ ಈ ತರದ ಸಿನಿಮಾ ಮಾಡಲಿಲ್ಲ ಅಂತಂದ್ರೆ ನನಗೆಲ್ಲೋ ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾವೆಲ್ಲಾದ್ರೂ ಆ ಒಂದು ಲೂಪ್ ಬೀಳ್ತೀವ ಸಿ ಆಕ್ಚುಲಿ ಇಟ್ಸ್ ವೆರಿ ಈಸಿ ಟು ಫಾಲೋ ಇನ್ ಟು ದಟ್ ಲೂಪ್ ಈ ಸಿನಿಮಾನ ಆಸ್ ಅ ಮೇಕರ್ ನೀವು ನೋಡ್ತೀರಾ ನಾನು ಈ ಸಿನಿಮಾ ಮಾಡಿ ನಾನು ನೋಡ್ತೀನಿ ಈ ಸಿನಿಮಾನ ಅದು ತುಂಬ ಮುಖ್ಯ ನನಗೆ ಬಿಕಾಸ್ ನಾನು ನೋಡ್ತೀನಿ ಅಂದರೆ ನನ್ನ ಥರ ಇನ್ನೊಂದು ಲಕ್ಷ ಜನ ಇದ್ದಾರೆ ಅಂತ ನನಗೆ ಧೈರ್ಯ ಒಂದು ಲಕ್ಷ ಜನ ರೈಟ್ ನೀವು ಈವನ್ ಇಫ್ ಯು ಸಿ ಸಿನಿಮಾಗಳನ್ನ ನೂರು ಕೋಟಿ ಇನ್ನೂರು ಕೋಟಿ ಮಾಡಿರೋಂಥ ಸಿನಿಮಾಗಳ್ದು ನೀವು ಫುಟ್ ಫಾಲ್ಸ್ನ ಕೌಂಟ್ ಮಾಡಿದ್ರೆ ಕೂಡ ಲಕ್ಷದಲ್ಲಿರುತ್ತೆ ಅದು ಕೋಟಿ ಕೋಟಿ ಹೋಗಿರಲ್ಲ ಹೋಗಿದ್ರು ಕೂಡ ಸಿಂಗಲ್ ಡಿಜಿಟ್ ಕೋಟಿಲಿರುತ್ತೆ ಡೂ ಅ ಸಿಂಪಲ್ ಮ್ಯಾಥ್ ನೆಕ್ಸ್ಟ್ ನಿಮ್ಮದು ವೀಡಿಯೋಗೆ ಅನಾಲಿಟಿಕ್ಸ್ಗೆ ಸಿಂಪಲ್ ಮ್ಯಾಥ್ ಫುಟ್ ಫಾಲ್ ನೂರು ಕೋಟಿ ಮಾಡಿದರೆ ಎಷ್ಟು ಸ್ಕ್ರೀನ್ನಲ್ಲಿ ಎಷ್ಟು ಶೋ ನಡೆದ್ರೆ ಎಷ್ಟು ಜನ ಬಂದರೆ ಆಗತ್ತೆ ಆರು ಕೋಟಿ ಹೈಯೆಸ್ಟ್ ಗ್ರಾಸಿಂಗ್ ಆರು ಏಳು ಕೋಟಿ ಇರುತ್ತೆ ಅಷ್ಟೇ ಜನ ಥಿಯೇಟ್ರಿಗೆ ಬಂದು ನೋಡಿರ್ತಾರೆ ಓಕೆನಾ ಸೊ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಸೊ ನನಗೆ ಜನ ಬಂದೇ ಬರ್ತಾರೆ ಬಿಕಾಸ್ ನಾನು ಏನು ಇಷ್ಟಪಡ್ತೀನಿ ನಾನು ತುಂಬ ಯೂನಿಕ್ ಏನಲ್ಲ ನಾನು ತುಂಬ ನಾರ್ಮಲ್ ಸೊ ನನ್ನ ಥರ ನೋಡೋರು ತುಂಬ ಜನ ಇರ್ತಾರೆ ಸೊ ಅವ್ರು ಬಂದೇ ಬರ್ತಾರೆ ಅವ್ರನ್ನ ರೀಚ್ ಮಾಡಬೇಕು ಈಗ ಒಂದು ಲಕ್ಷ ಒಂದು ಕೋಟಿ ಜನದಲ್ಲಿ ಆ ಒಂದು ಲಕ್ಷ ಜನ ನಾವು ಕರ್ಕೊಂಬರ್ಬೇಕು ಥಿಯೇಟ್ರಿಗೆ ರೈಟ್ ಸೊ ಥಿಯೇಟ್ರಿಗೆ ಸಿ ಕಣ್ಣಿಗೆ ಹೊಡೆಯೋ ಥರ ಇವರು ಇಷ್ಟು ಕೋಟಿ ಇಷ್ಟು ಇಷ್ಟು ಹಿಟ್ಟು ಆ ಥರ ಎಲ್ಲ ನಾನು ಯೋಚನೆ ಮಾಡ್ತೀನಿ ನಿಜವಾಗ್ಲೂ ಆಗುತ್ತಾ ಅಥವಾ ಪ್ರಮೋಷನ್ ಆ ಥರ ಮಾಡ್ತಾರ ವಿ ಆಲ್ ಡೂ ದಟ್ ಮ್ಯಾಥ್ ವಿ ಆಲ್ ಡೂ ದಟ್ ನಮ್ಮ ಎಲ್ರಿಗೂ ಎಫೆಕ್ಟ್ ಮಾಡುತ್ತೆ ಬಟ್ ಅದೆಲ್ಲ ಅದೆಲ್ಲ ಸದ್ದು ಗದ್ದಲಗಳ ಮಧ್ಯೆ ನಮ್ದೊಂದು ವಾಯ್ಸ್ ಇರುತ್ತೆ ಒಳಗಡೆ ಅದನ್ನು ಕೇಳಿಸ್ಕೋಬೇಕು ಅವಾಗಷ್ಟೇ ಐ ಥಿಂಕ್ ಯು ಕ್ಯಾನ್ ಬಿ ನೀವು ಮಾಡೋ ಕಥೆಲಿ ಒಂದು ಪ್ರಾಮಾಣಿಕತೆ ಇರುತ್ತೆ ಆ ಪ್ರಾಮಾಣಿಕತೆನೇ ರೀಚ್ ಆಗೋದು ಅಲ್ವಾ ಸೊ ಅದ್ರ ಹುಡುಕಾಟ ಅಷ್ಟೇ ನಾವು ನಾವು ಪ್ರತಿ ಕಥೆಲೂ ನಾನು ಅದನ್ನೇ ಹುಡುಕ್ತಾ ಇರೋದು ಸೊ ಥಿಯೇಟರ್ಗೆ ಪ್ರತಿ ಕಥೆನೂ ಸಿನಿಮಾನ ಪ್ರತಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಸಿನಿಮಾದು ಮಜಾ ಇರೋದೇ ಅಲ್ಲಿ ಅಲ್ವ ಫೋನ್ನಲ್ಲಿ ನೋಡಿದ್ರೆ ಆ ಮಜಾ ಸಿಗೋಲ್ಲ ಕಥೆ ಅರ್ಥ ಆಗುತ್ತೆ ಫೈನ್ ಆ್ಯಂಡ್ ಥಿಯ ಟಿ ವಿಲಿ ನೋಡಿದ್ರೆ ಒಂದು ಏನೋ ಸ್ವಲ್ಪ ಬೆಟರ್ ಅಷ್ಟೇ ಬಟ್ ನಾವು ನೀವು ಮನೇಲಿ ಏನು ಅಕೋಸ್ಟಿಕ್ಸ್ ಮಾಡ್ಕೊಂಡು ಏನು ನೋಡಿದ್ರು ಥಿಯೇಟ್ರಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಸಿನಿಮಾನ ನೋಡೋದ್ರೊಳಗಿರೋ ಮಜಾ ಐ ಥಿಂಕ್ ಇನ್ನು ಸ್ವಲ್ಪ ವರ್ಷದಲ್ಲಿ ಜನಕ್ಕೆ ಗೊತ್ತಾಗತ್ತೆ ವಾಪಸ್ ಬರ್ತಾರೆ ಈಗಾಗ್ಲೇನೆ ಬರ್ತಾ ಇದ್ದಾರೆ ಖಂಡಿತ ಬಂದೇ ಬರ್ತಾರೆ ಸೊ ಐ ಐ ಡೋಂಟ್ ಡೌಟ್ ಆಡಿಯನ್ಸ್ ಸೊ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಅಂತೆಲ್ಲ ತುಂಬಾ ಕಮ್ಮಿ ಇತ್ತು ಆ ಟೈಮಲ್ಲಿ ಮೋಸ್ಟ್ಲಿ ನೀವಾಗ್ಲೇ ಹೇಳ್ದಾಗೆ ಅದರ್ ಲವ್ ಸ್ಟೋರಿ ಟೈಮಲ್ಲಿ ಆಗಿರ್ಬೋದು ಇಲ್ಲ ಅಂತಂದ್ರೆ ಕಂಡುಪುಟ್ಟೆ ಆದಮೇಲೆ ನೀವು ಮಾಡಿರುವಂತಹ ಒಂದು ಪ್ರಯತ್ನ ಆಗಿರ್ಬೋದು ಬಟ್ ಎಲ್ಲೋ ಒಂದು ಕಡೆ ಬೇರೆ ಲ್ಯಾಂಗ್ವೇಜ್ ಫಿಲ್ಮ್ಸ್ ಅಂತ ನೋಡಿದಾಗ ಇಂಡಿಪೆಂಡೆಂಟ್ ಫಿಲ್ಮ್ಸಿಗೂ ಒಂದು ಅವೆನ್ಯೂಸ್ ಇದೆ ಅಂದರೆ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ ಇಲ್ಲ ಅಂತಂದರೆ ಒಂದು ಮಾರ್ಕೆಟ್ ಅಂತ ಸೃಷ್ಟಿ ಮಾಡ್ಕೋಬೋದು ಅದು ಕನ್ನಡದಲ್ಲಿ ಯಾಕೆ ಕಷ್ಟ ಆಗ್ತದೆ ಅಥವಾ ಅದು ಅಲ್ಲಿ ಆ ವಾಯ್ಡ್ ಸ್ಪೇಸ್ ಯಾಕಿದೆ ಅಂತ ನಿಮ್ಗೆ ಅನ್ಸುತ್ತೆ ತುಂಬ ಯೋಚನೆ ಮಾಡ್ತೀನಿ ನಾನು ಇದ್ರ ಬಗ್ಗೆ ಬಿಕಾಸ್ ಸಿ ತೆಲುಗು ಅವರಿಗೆ ತಮಿಳು ಅವರಿಗೆ ಮಲಯಾಳ ತ ತೆಲುಗು ಅವರಿಗೆ ಅವ್ರ ಸಿನ್ಮಾ ನೋಡೋ ರೀತಿ ತಮಿಳು ಅವ್ರು ಅವ್ರ ಸಿನ್ಮಾ ನೋಡೋ ರೀತಿ ತುಂಬ ಡಿಫ್ರೆಂಟ್ ಅಂಡ್ ಮಲಯಾಳಂ ಅವರು ಇಟ್ಸ್ ಅ ದ ವೇ ದೇ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಹ್ಯಾಸ್ ಬೀನ್ ಫಾರ್ ದ ಸೋ ಮೆನಿ ಇಯರ್ಸ್ ಅವ್ರದ್ದು ಇಟ್ಸ್ ದಿ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಟ್ ಸ್ಟೇಟ್ ಸೊ ಅವರು ಸ್ಟೋರಿಗಳನ್ನ ನೋಡೋ ರೀತಿ ಅವ್ರ ಎಂಥ ಸ್ಟೋರಿಗಳು ಬೇಕೋ ಅದು ಸ್ಟಿಮ್ಯುಲೇಟ್ ಆಗಬೇಕು ಅವ್ರ ಇಂಟೆಲಿಜೆನ್ಸ್ ರೈಟ್ ಸೊ ಅಂಥ ಕಥೆಗಳು ಬರುತ್ತೆ ಸೊ ಇಟ್ ಇಟ್ ಇಸ್ ಎಲ್ಲ ಎಲ್ಲ ಸ್ಪೇಸಲ್ಲೂ ಹೊಲಿಸ್ಟಿಕ್ಕಾಗಿ ನಾವು ಇಂಪ್ರೂವ್ ಆಗಬೇಕು ರೈಟ್ ಯಾತಿಕೆ ರೌಡಿಸಮ್ ಸಿನಿಮಾಗಳು ಅಥವಾ ಹೆವಿ ಫೈಟಿಂಗ್ ಇರೋದು ಸಾಂಗ್ ಇರೋಂಥ ಸಿನಿಮಾಗಳು ಬಿಹಾರ್ ಯು ಪಿಯಲ್ಲಿ ಅಲ್ಲಿ ಹಿಟ್ ಆಗುತ್ತೆ ಬಿಕಾಸ್ ಅಲ್ಲಿನ ಸಾಮಾಜಿಕ ಸ್ಥಿತಿ ಆ ತರ ಇದೆ ಅವ್ರಿಗೆ ಇಂಥ ಸಿನಿಮಾಗಳು ನೋಡಬೇಕು ಲೇಬರರ್ಸ್ ಅವ್ರು ಬಂದು ಯಾತಿಕ ನೈ ನಿಜವಾಗಿರೋ ಅವ್ರ ಕತೆಗಳು ನೋಡ್ತಾರೆ ಯಾರೋ ಯಾರನ್ನೋ ಹೊಡಿಬೇಕು ಅವಾಗ ಅವ್ರು ಸ್ಟ್ರೆಸ್ ಫ್ರೀ ಡೆಫಿನೆಟ್ಲಿ ಸೊ ಆಯಾ ಸಮಾಜಕ್ಕೆ ತಕ್ಕ ಹಾಗೆ ಕತೆಗಳನ್ನ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಕನ್ನಡದವರು ವಿ ಹಾವ್ ಆಲ್ವೇಸ್ ಬಿನ್ ವೆರಿ ಮಾಡರೇಟ್ ನಾವು ಎಕ್ಸ್ಟ್ರೀಮ್ ಅಲ್ವೇ ಅಲ್ಲ ಸೊ ಇಟ್ ಈಸ್ ವೆರಿ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಯಾವ್ದು ಇಷ್ಟ ಆಗತ್ತೆ ಯಾವ್ದು ಇಷ್ಟ ಆಗಲ್ಲ ರೈಟ್ ತೆಲುಗು ಸೂಪರ್ ಹಿಟ್ ಆಗುತ್ತೆ ಸಿನಿಮಾ ಕನ್ನಡದಲ್ಲಿ ಆಗೋದಿಲ್ಲ ಸೇಮ್ ಕತೆ ಸಿಮಿಲರ್ ಕತೆ ಬಟ್ ಐ ಫೀಲ್ ವಿ ಹ್ಯಾವ್ ಆಲ್ವೇಸ್ ಬೀನ್ ವಿ ಐ ಥಿಂಕ್ ನಾವು ವಿ ಆರ್ ಕೈಂಡ್ ಆಫ್ ರೆಡಿ ಟು ಆಕ್ಸೆಪ್ಟ್ ಲೈಕ್ ಎಕ್ಸ್ಪೆರಿಮೆಂಟ್ಸ್ ಐ ಥಿಂಕ್ ವಿ ಆರ್ ಗೆಟಿಂಗ್ ಇನ್ ಟು ದಟ್ ಸ್ಪೇಸ್ ಆಲ್ಸೋ ಬಿಕಾಸ್ ನಮಗೆ ನಾವು ನೋಡ್ತಾ ಇದ್ದೀವಿ ಅವ್ರು ಅವರ ಆ ಥರ ಮಾಡ್ತಾ ಇದ್ದಾರೆ ಇವರು ಈ ಥರ ಮಾಡ್ತಾ ಇದಾರೆ ನಾವೇ ಆತಕ್ಕೆ ಮಗ ನಮ್ಮದನ್ನು ಸಪೋರ್ಟ್ ಮಾಡಬಾರ್ದು ಅದೆಲ್ಲ ಬರ್ತಾ ಇದೆ ತುಂಬ ಒಳ್ಳೆಯದು ಅದೆಲ್ಲ ಬರಬೇಕು ಅವಾಗ ನಮ್ಮಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಆ ಒಂದು ನಮ್ಮತನ ನಮ್ಮದು ಅನ್ನೋದು ಎಲ್ಲರಲ್ಲೂ ಬರಬೇಕು ಕನ್ನಡಿಗರಲ್ಲಿ ತುಂಬ ಕಡಿಮೆ ಆಗಿರೋದು ಇನ್ ದ ಸೆನ್ಸ್ ಅಂದರೆ ನಾವಿವಾಗ ಬೇರೆ ದೇಶದಲ್ಲೆಲ್ಲ ಹೋದಾಗ ಹೆಂಗೆ ಸುಮ್ಮ ಇಫ್ ಯು ಯು ವಿಲ್ ಸಿ ಇಟ್ ವೆರಿ ಕ್ಲಿಯರ್ಲಿ ನೀವು ಹೊರಗಡೆ ಇದ್ ಬಂದವರು ಅವ್ರು ಒಂದು ಗ್ಯಾಂಗ್ ಸೂಪರಾಗಿ ಫ್ಯಾಂಟಾಸ್ಟಿಕ್ ಆಗಿ ಮಾಡ್ಕೊಂಬಿಡ್ತಾರೆ ಮಲ್ ಮಲಯಾಲೀಸ್ ಬಟ್ ಕನ್ನಡದವ್ರು ಒಂದು ಗ್ಯಾಂಗ್ ಅಂತ ಆಗಿ ಆಗೋದಿಲ್ಲ ಫಾರ್ ಸಮ್ ರೀಸನ್ ಸೊ ನಾವು ನಾವು ವೆರಿ ಇಂಡಿವಿಜುವಲಿಸ್ಟಿಕ್ ನಮ್ಮ ಪಾಡ ನಾವು ಖುಷಿಯಾಗಿರ್ತೀವಿ ಸೊ ಆ ಒಂದು ಕಲೆಕ್ಟಿಂಗ್ ಟುಗೆದರ್ ಅದು ಇತ್ತೀಚಿಗೆ ಆಗ್ತಾ ಇದೆ ಅನ್ನಿಸ್ತಾ ಇದೆ ಆ್ಯಂಡ್ ಹೋಪ್ಫುಲಿ ಇಟ್ ವಿಲ್ ಹೆಲ್ಪ್ ಅಸ್ ಟು ಮೇಕ್ ದ ಮೇಕ್ ದಿಸ್ ವೇವ್ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳ ಕಾಲು ಕನ್ನಡ ಫಿಲಮ್ಸ್ ಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ತಗೊಳ್ಳುವಂತಹ ಅಂತಹ ಸಿನಿಮಾಗಳ ಕೌಂಟ್ ಕಮ್ಮಿ ಆಯಿತು ಟೂ ತೌಸಂಡ್ ಟ್ವೆಂಟಿ ತ್ರೀ ಇವಾಗ ಈ ವರ್ಷದಲ್ಲಿ ಬಿಕಾಸ್ ಲಾಸ್ಟ್ ಇಯರ್ ಇಂಡಸ್ಟ್ರಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಹಿಟ್ ಕೊಡ್ತು ಆ್ಯಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಕೂಡ ಆ್ಯಂಡ್ ಓ ಟಿ ಡಿನಲ್ಲಿ ಸುಮಾರು ಫಿಲಮ್ಸ್ಗಳು ಹೋಗಿತ್ತು ಈ ವರ್ಷ ತೀರಾನೇ ಕಮ್ಮಿ ಫಿಲ್ಮ್ಸ್ ಒ ಟಿ ಹೋಗಿದ್ದು ಆ್ಯಂಡ್ ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸ್ಗಳಂತೂ ತಗೊಳ್ಳೋದೇ ಇಲ್ಲ ಕನ್ನಡ ಫಿಲಮ್ಸ್ಗಳನ್ನು ಸೊ ಈಗ ಪ್ರೊಡ್ಯೂಸರ್ ಆಗಿ ನೀವು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಂಡ ಅಂತಲೇ ತೊಗೋಣ ಈ ಥರ ಅವೆನ್ಯೂಸ್ಗಳನ್ನ ನೋಡ್ತಿರ್ತೀರ ಅಲ್ವಾ ಅಂದರೆ ಇಲ್ಲಿಂದ ನನಗೆ ಇಷ್ಟು ಬರ್ಬೋದು ನಾನು ಇದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಸೊ ಐಲ್ ಬಿ ಸ್ಟ್ರಾಂಗ್ ಎನಫ್ ಅಂತ ಅನ್ಸೆ ಅನಿಸುತ್ತೆ ಆಸ್ ಎ ಪ್ರೊಡ್ಯೂಸರ್ ಸೊ ಈಗ ಅವರೆಲ್ಲನೂ ಇನ್ನೂ ಡಿಕ್ರೀಸ್ ಮಾಡ್ಕೊಂಡು ಬರ್ತಾ ಅಲ್ಲಿ ತೊಗೊಳ್ಳೋ ರೇಟೇ ಕಮ್ಮಿ ಆಗಿರೋದ್ರಿಂದ ಇದು ಇದೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೆ ನಿಮಗೆ ಅಂದರೆ ಸಿನಿಮಾನ ಈಗ ಪ್ರಮೋಟ್ ಮಾಡೋ ರೀತಿಯಿಂದ ಹಿಡಿದು ಅಯ್ಯೋ ನಾನು ಇದನ್ನ ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಹಿಂಗೆ ಮಾಡೋ ಪರಿಸ್ಥಿತಿ ಬಂದಿದೆಯಲ್ಲ ಅಂತಲೂ ಅನ್ಸುತ್ತಾ ಖಂಡಿತ ಅಬ್ಸೊಲ್ಯೂಟ್ಲಿ ಬಿಕಾಸ್ ಸಿ ನಾನು ಕೆಲವೊಂದು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅವ್ರ ಜೊತೇಲಿ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಆಗಿದೆ ಕೆಲವೊಂದು ವರ್ಕ್ ಮೇಲೆ ವರ್ಕ್ ಮಾಡೋ ಲೈಕ್ ಒಂದು ಆಪರ್ಚುನಿಟೀಸ್ ಬಂದಿತ್ತು ಸೊ ಡಿಸ್ಕಷನ್ಸ್ ಆಗಿದೆ ಅವ್ರ ಜೊತೆ ನಾನು ಡೈರೆಕ್ಟಾಗಿ ಕೇಳಿದಾಗ ನಮ್ಗೆ ಹೇಳೋದು ನಾವು ಒಂದು ನಿಮ್ದು ಒಂದು ತೊಗೊತೀವಿ ಲೆಟ್ಸ್ ಎ ಒರಿಜಿನಲ್ ಸೀರೀಸೋ ಏನೋ ಬಟ್ ನಮಗೆ ಒಂದು ತೊಗೊಂಡು ಅದರಿಂದ ಆಗೋ ಸಬ್ಸ್ ಇವಾಗ ನೀವು ಯೂಟ್ಯೂಬ್ ಸೇಮ್ ಯು ಹ್ಯಾವ್ ಟು ಕೀಪ್ ದೆಮ್ ಎಂಗೇಜ್ಡ್ ಎಲ್ಲ ಬರೋ ಸಬ್ಸ್ಕ್ರೈಬರ್ಸ್ ಸೊ ಈ ಒಂದು ಕಂಟೆಂಟಿಂದ ಹುಟ್ಕೊಳ್ಳೋ ಕನ್ನಡ ಸಬ್ಸ್ಕ್ರೈಬರ್ಸ್ನ ನಾವು ಎಂಗೇಜ್ ಮಾಡಬೇಕು ಸೊ ನಾನು ಐ ಹ್ಯಾವ್ ಟು ಕೀಪ್ ಟೆನ್ ಇನ್ ದ ಕ್ಯೂ ಗುಡ್ ಕಂಟೆಂಟ್ ಆವಾಗಷ್ಟೇ ನಾನು ನಿಮ್ದನ್ನು ತೊಗೊಳಕ್ಕೆ ಸಾಧ್ಯ ಕ್ಯೂ ಅಪ್ ಆಗಿರಬೇಕು ನನಗೆ ಆವಾಗಷ್ಟು ನನಗೆ ವರ್ಕೌಟ್ ಆಗುತ್ತೆ ಆಸ್ ಅ ಬಿಸ್ನೆಸ್ ಪರ್ಸನ್ ನನಗೆ ಒಂದು ಇದೆ ಎರಡು ಸಿಗ್ತದೆ ಮೂರು ಸಿಗ್ತದೆ ಬಟ್ ಹತ್ತು ಸಿಗ್ತಾಯಿಲ್ಲ ರೈಟ್ ಹತ್ತು ಸಿಗುತ್ತೆ ಅಂತ ನೀವು ಶ್ಯೂರೆನ್ಸ್ ಕೊಡಿ ಅಂದರೆ ಅಷ್ಟು ಜನ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕರ್ಸ್ ಆ ಥರ ಕಂಟೆಂಟ್ ಕೊಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ನಿಮ್ಮದು ತೊಗೋತೀವಿ ದಿಸ್ ಇಸ್ ದ ಡಿಸ್ಕಷನ್ ಫೀಚರ್ ಸ್ಪೇಸಲ್ಲಿ ಕೂಡ ಹಾಗೆ ಸೊ ದೇ ಕಾಂಟ್ ಜಸ್ಟ್ ಒಂದು ಎರಡು ಐ ಥಿಂಕ್ ಗಂಟು ಮೂಟೆ ವಾಸ್ ಒನ್ ಆಫ್ ದ ಫಸ್ಟ್ ಫ್ಯೂ ಅಮೆಝಾನ್ ಟು ಟು ತೌಸಂಡ್ ನೈನ್ಟೀನ್ ನೈನ್ಟೀನಲ್ಲಿ ಸೊ ಆ್ಯಂಡ್ ಕೋವಿಡ್ ಆಯಿತು ಆ್ಯಂಡ್ ದಿಯಾ ಬಂತು ಸೊ ಅದು ಹಿಂದೆ 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 ಒಂದಷ್ಟು ಬಂತು ಆ್ಯಂಡ್ ದೆನ್ ದೇ ಮಸ್ಟ್ ಹ್ಯಾವ್ ಇನ್ವೆಸ್ಟೆಡ್ ಇನ್ ಸಮ್ ಫಿಲ್ಮ್ಸ್ ಮೇ ಬಿ ಐ ಆಮ್ ಜಸ್ಟ್ ಟಾಕಿಂಗ್ ಬಿಸ್ನೆಸ್ ವೈಸ್ ಸಿ ಅವ್ರ ಪ್ರಕಾರ ಯೋಚನೆ ಮಾಡೋಣ ಆ್ಯಸ್ ಅನ್ ಓ ಟಿ ಟಿ ಅವ್ರು ಏನು ಯೋಚನೆ ಮಾಡ್ತಾರೆ ನಾವು ಇದ್ರ ಮೇಲೆ ದುಡ್ಡು ಹಾಕರೆ ಐ ನೀಡ್ ನ್ಯೂ ಸಬ್ಸ್ಕ್ರೈಬರ್ಸ್ ರೈಟ್ ಸೊ ನಾ ಅವ್ರು ತೊಗೊಂಡಿದ್ದ ಸಿನಿಮಾಯಿಂದ ಅವ್ರ ನ್ಯೂ ಸಬ್ಸ್ಕ್ರೈಬರ್ಸ್ ಬಂದಿಲ್ವೇನೋ ರೈಟ್ ಒಂದು ಟು ಕೀಪ್ ದೆಮ್ ಎಂಗ್ ಟು ಕೀಪ್ ದಿ ಆಡಿಯನ್ಸ್ ಎಂಗೇಜ್ಡ್ ದೆರ್ ವಿಲ್ ಬಿ ಸಮ್ ಮೂವೀಸ್ ವಿಚ್ ವಿಲ್ ಬಿ ಟು 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 ಕ್ರಿಯೇಟ್ ನ್ಯೂ ಬಿಸ್ನೆಸ್ ಇದ ಇದು ತಾನೇ ಅವ್ರ ಅಪ್ರೋಚು ಟು ಕ್ರಿಯೇಟ್ ನ್ಯೂ ಬಿಸ್ನೆಸ್ ದೇ ವಿಲ್ ಇನ್ವೆಸ್ಟ್ ಇನ್ ಸ್ಟಾರ್ ಫಿಲ್ಮ್ಸ್ ಪರ್ ಹ್ಯಾಪ್ಸ್ ಮೇ ಬಿ ಆರ್ ಸಮಥಿಂಗ್ ದಟ್ ಮೇಡ್ ಸೋ ಮಚ್ ನಾಯ್ಸ್ ಆ್ಯಂಡ್ ಅದರಿಂದ ಟರ್ನ್ ಟರ್ನ್ ಆಗಬೇಕು ಸಬ್ಸ್ಕ್ರೈಬರ್ಸ್ ಆಗಬೇಕು ಆ ಸಬ್ಸ್ಕ್ರೈಬರ್ಸು ಎಂಗೇಜ್ ಆಗಬೇಕು ನೆಕ್ಸ್ಟ್ ಕಂಟೆಂಟ್ ಜೊತೆಲಿ ಅವಾಗಷ್ಟೇ ಅವ್ರದ್ದು ಮಾಡಲ್ ವರ್ಕ್ ಆಗುತ್ತೆ ಮೇ ಬಿ ಅದು ಓಕೆ ಇಟ್ಸ್ ಅ ರಿಸ್ಕ್ ವಿತ್ ಕೆಂಡಾ ಆರ್ ಎನಿ ಸಚ್ ಮೂವೀಸ್ ಇಟ್ಸ್ ಅ ರಿಸ್ಕ್ ದಟ್ ವಿ ಆರ್ ಟೇಕಿಂಗ್ ವಿ ವಾಂಟ್ ಟು ವಿ ವಾಂಟ್ ಟು ಮೇಕ್ ದಿಸ್ ಆ್ಯಂಡ್ ಬಿ ಇನ್ ದಟ್ ವಿ ವಿಲ್ ರಿಸ್ಕ್ ಇಟ್ ಔಟ್ ಆ್ಯಂಡ್ ಬಿಕಾಸ್ ನಿಂತು ಹೋಗಿಬಿಟ್ರೆ ಮತ್ತೆ ಡೆಡ್ ಆಗಿಬಿಡತ್ತಲ್ಲ ಸ್ಪೇಸ್ ಸಂಬಡಿ ಹ್ಯಾಸ್ ಟು ಟೇಕ್ ದಟ್ ರಿಸ್ಕ್ ಅಂಡ್ ವಿ ಆರ್ ಮಾರ್ಚಿಂಗ್ ಆ ಹೆಡ್ ಲೆಟ್ಸಿ ಏನಾಗತ್ತಂತ ಒಂದು ಕ್ಯೂರಿಯಸ್ ಕ್ವಶನ್ನು ಗಂಟು ಮುಟ್ಟೆ ಮಾಡಿದ್ರೆ ಮಾಡಾದ್ಮೇಲೆ

ಇನ್ ಲೈಕ್ ಸೆಕೆಂಡ್ ಫಸ್ಟ್ ವೀಕ್ ಇನ್ ದ ಸೆಕೆಂಡ್ ವೀಕು ಒಂದೇ ಸ್ಕ್ರೀನ್ ಆಯಿತು ಥರ್ಡ್ ವೀಕು ಇಟ್ ವೆಂಟ್ ಅಪ್ ಟು ಮೆನಿ ಮೆನಿ ಸ್ಕ್ರೀನ್ಸ್ ಸೊ ವರ್ಡ್ ಆಫ್ ಮೌತ್ ಹೆಲ್ಪ್ ಅ ಲಾಟ್ ಸೊ ಥರ್ಡ್ ವೀಕು ಫೋರ್ತ್ ವೀಕು ಇಟ್ ಡಿ ವೆಲ್ ಇನ್ ಥಿಯೇಟರ್ಸ್ ಆಲ್ಸೋ ನಾನು ಸೆಕೆಂಡ್ ವೀಕಲ್ಲಿ ನೋಡ್ಬೇಕಾದ್ರೆ ಜನ ಇದ್ರು ಆ ಸಿನ್ ಆಲ್ಮೋಸ್ಟ್ ಮುಕ್ಕಾಲ್ ಬಗ್ಗೆ ಫಿಲ್ ಆಗಿತ್ತು ಬಟ್ ನನ್ಗೆ ಒಂದು ಡೌಟ್ ಇತ್ತು ಹೋಗಬೇಕಾದ್ರೆ ಅಂದ್ರೆ ಆ ಟೈಮಲ್ಲಿ ಬಂದು ನೋಡ್ತಾರೆ ಅಂತ ಒಂದು ಡೌಟ್ ಇತ್ತು ಬಟ್ ಪೀಪಲ್ ಪೀಪಲ್ ಟರ್ನ್ ಆಕ್ಚುಲಿ ದಟ್ ಈಸ್ ಆಮ್ ಲೈಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಸಿಕ್ಕಾಪಡೆ ಗ್ರೇಟ್ಫುಲ್ ಥ್ಯಾಂಕ್ಫುಲ್ ಬಿಕಾಸ್ ಒಂದು ಒಂದೇ ಒಂದು ಧೈರ್ಯ ಮಾಡೋಣ ಮನಸಿಂದ ಜನ ನೋಡ್ತಾರೆ ಮನ್ಸಿಂದ ಏನು ಮಾಡಿದ್ರು ಇನ್ನೊಬ್ರು ಮನ್ಸಿಗೆ ತಲುಪತ್ತೆ ಅನ್ನೋ ಒಂದು ಮಂಡು ಧೈರ್ಯ ಅದು ಅದೇ ಧೈರ್ಯದಲ್ಲಿ ಇದನ್ನು ಮಾಡ್ತಾರದು ನಾವು ಸೊ ಬಟ್ ಮೂಟೆಗೂ ಈಗೂ ತುಂಬ ಚೇಂಜ್ ಆಗಿದೆ ಪ್ರಪಂಚ ಕೋವಿಡ್ ಬಂದು ಹೋಯಿತು ಹೋಗಿಲ್ಲ ಇನ್ನೂ ಇದೆ ಬಟ್ ಆ ಎರಡು ವರ್ಷ ಲಾಕ್ಡೌನು ಅದಾದಮೇಲೆ ಹೇಗೆ ಜನ ಓ ಟಿ ಟಿನ ಜನ ಓ ಟಿ ಟಿ ನೋಡೋಕೆ ಶುರು ಮಾಡೋರು ಸೊ ತುಂಬ ಚೇಂಜ್ ಆಗಿದೆ ಇವಾಗ ನಾವು ಬರ್ತಾ ಇರೋ ಸ್ಪೇಸ್ ವೆರಿ ಡಿಫ್ರೆಂಟ್ ನಾವು ಗಂಟು ಮೂಟೆ ಮಾಡಿದವರು ಟೀಮ್ ಅಷ್ಟೇ ಬಟ್ ಅದೇ ರೀತಿ ಅಪ್ರೋಚಲ್ಲಿ ನಾವು ಸಿನಿಮಾ ಮಾಡೋಕ್ಕಾಗಲ್ಲ ಸೊ ವಿ ಹ್ಯಾವ್ ಇನ್ಕಾರ್ಪೊರೇಟೆಡ್ ವಾಟ್ ಎವರ್ ಮಸ್ಟ್ ಹ್ಯಾವ್ ಹ್ಯಾಪನ್ ಇನ್ ದ ವರ್ಲ್ಡ್ ಆ್ಯಂಡ್ ಟ್ರೈ ಟು ಕೀಪ್ ಇಟ್ ವೆರಿ ಆನೆಸ್ಟ್ ಸೊ ನೋಡೋಣ ಹೆಂಗೆ ಐ ಐ ರಿಯಲಿ ಹೋಪ್ ಜನಕ್ಕೆ ಇದು ಇಷ್ಟ ಆಗುತ್ತೆ ಬಾ ನೋಡೋಣ ಅಂತ ಹೋಗ್ತಾರೆ ನಮ್ಮ ಸಿನಿಮಾಗಳಲ್ಲಿ ಒಂದಷ್ಟು ಕಡೆ ಸಿಂಗ್ ಸೌಂಡ್ ಯೂಸ್ ಮಾಡಿದ್ರೆ ತುಂಬಾ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ ನನಗೆ ತುಂಬಾ ಖುಷಿ ಕೊಡುತ್ತೆ ಥಿಯೇಟರ್ ನೋಡಬೇಕಾದ್ರೆ ಗಂಟುಮುಟ್ಟಿ ಆಗಿರ್ಬೋದು ಇಲ್ಲ ಗರುಡ ಗಮನ ಆಗಿರ್ಬೋದು ನೋಡ್ಬೇಕಾದ್ರೆ ತುಂಬಾ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ ತುಂಬ ಅಲ್ಲೆಲ್ಲೂ ಇದ್ದೀವಿ ನಾವು ನಿಂತ್ಕೊಂಡು ನೋಡ್ತಿದೀವಿ ಅದನ್ನ ಅಂತ ಅನ್ಸೋ ಫೀಲ್ ಬರುತ್ತೆ ಕೆಂಡ ಟೀಸರ್ ನೋಡಿದಾಗ ಕೂಡ ಸಿಂಗ್ ಸೌಂಡನ್ನೇ ಬಳಸ್ಕೊಂಡಿದ್ರ ಅಂದ್ರೆ ಸ್ಟೋರಿ ಟೆಲ್ಲಿಂಗಲ್ಲಿ ಸಿಂಗ್ ಸೌಂಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಲೈಕ್ ಇಟ್ಸ್ ಆಡಿಯೋ ಮೀಡಿಯಂ ಕಮ್ಸ್ಟ್ ಜನ ಅದನ್ನ ಹೋಗ್ತಾರೆ ನಾವು ನಾವು ಅನ್ಕೊಂತೀವಿ ನೋಡೋದು ನಮಗೆ ಉಳ್ಕೊಳತ್ತೆ ಅಂತ ಆ್ಯಕ್ಚುಲಿ ನೋಡೋದಕ್ಕಿಂತ ಕೇಳಿಸೋದು ಕೂಡ ಜಾಸ್ತಿ ಉಳ್ಕೊಳತ್ತೆ ನಮಗೆ ಸೊ ಏನು ಕೇಳಿಸ್ತಾ ಇದ್ದೀರ ಹೇಗೆ ಕೇಳಿಸ್ತಾ ಇದ್ದೀರಾ ಸಿಕ್ಕಾಪಡೆ ಇಂಪಾರ್ಟೆಂಟ್ ನಾನು ನನಗೆ ಪರ್ಸ್ನಲಿ ಸೌಂಡ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಿಶುವಲ್ಸ್ ಸೌಂಡ್ ಸ್ಕೇಪ್ ಅಂತೀವಿ ನಾವು ಅದನ್ನು ಲೈಕ್ ಟು ಕ್ರಿಯೇಟ್ ದಟ್ ವರ್ಲ್ಡ್ ಇಟ್ಸ್ ಸೋ ಇಂಪಾರ್ಟೆಂಟ್ ಇವಾಗ ನಾವು ಕೂತಿರ್ಬೇಕಾದ್ರೆ ಯಾರೋ ಮಾತಾಡ್ತಿದ್ದಾರೆ ದಟ್ ಈಸ್ ಬರ್ಡ್ ಚರ್ಪಿಂಗ್ ರೈಟ್ ದಟ್ ಈಸ್ ವಾಟ್ ಮೇಕ್ಸ್ ಇಟ್ ರಿಯಲ್ ನೀವು ಎಷ್ಟೇ ಲೇಟರ್ ಆನ್ ಫಾಲಿ ಮಾಡ್ತೀನಿ ನಾನು ಡಿಸೈನಿಂಗಲ್ಲಿ ಹಾಕ್ತೀನಿ ಅಂದರೂ ಈ ರಿಯಲಿಸಮ್ ಬರೋಲ್ಲ ಸೊ ನನಗೆ ತುಂಬ ಮುಖ್ಯ ಉಸುರು ತುಂಬ ಮುಖ್ಯ ನೀವು ಡೈಲಾಗ್ ಹೇಳ್ತಿರಬೇಕಾದ್ರೆ ಆ ಪಾತ್ರ ಒಂದು ಆ ವಾತಾವರಣದಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ ಅವ್ರ ಉಸುರು ಹೇಗಿದೆ ತುಂಬ ಮುಖ್ಯ ಅದೇ ನಿಮ್ಮನ್ನು ಹತ್ರ ಕರ್ಕೊಂಬರೋದು ಆ ಪ್ರಪಂಚದೊಳಗೆ ಆ್ಯಂಡ್ ಸಹ ಆಲ್ಸೋ ಶೇರ್ ಸಿಮಿಲರ್ ಥಾಟ್ಸ್ ಸೊ ಐ ನೆವರ್ ವಾಂಟ್ ಟು ಡೂ ಡಬ್ಬಿಂಗ್ ಫಿಲ್ಮ್ ಇಫ್ ಪಾಸಿಬಲ್ ಇಫ್ ಪಾಸಿಬಲ್ ಬಟ್ ಇಟ್ ಕಷ್ಟ ಇಟ್ ಈಸ್ ಆಲ್ಸೋ ಚಾಲೆಂಜಿಂಗ್ ವೆರಿ ವೆರಿ ಚಾಲೆಂಜಿಂಗ್ ಬಟ್ ಯು ಯು ಪ್ಲ್ಯಾನ್ ಮಾಡಬೇಕಾದ್ರೆ ನಿಮ್ಮ ಶೂಟಿಂಗ್ನ ಯು ಪ್ಲ್ಯಾನ್ ಫಾರ್ ಆ ಚಾಲೆಂಜ್ನು ಇನ್ಕ್ಲೂಡ್ ಮಾಡ್ಕೊಂಡು ಪ್ಲಾನಿಂಗ್ ಮಾಡಬೇಕು ಅದು ತುಂಬ ದೊಡ್ಡ ಚಾಲೆಂಜಿಂಗ್ ಅಲ್ವಾ ಅಂದರೆ ಬಿಕಾಸ್ ಈ ಥರದ ನಾಯ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟಿದಾರೆ ಹೋಗಿ ಏನು ಹೆಂಗೆ ಕಾಲ್ ತೊಗೊಳಕ್ಕೆ ಆಗುತ್ತೆ ಅದನ್ನು ಆ್ಯಂಡ್ ಹುಡುಕ್ಬೇಕಾದ್ರೆ ಲೊಕೇಶನ್ನ ಸಿಕ್ಕಾಬಿಟ್ಟೆ ಪ್ರಿಸೈಸ್ ಆಗಿ ಹುಡುಕ್ಬೇಕು ಅನ್ಸುತ್ತೆ ಆ್ಯಂಡ್ ಇವಾಗ ಕೂಡ ಹೆಂಗೆ ಇವಾಗ ವಿಷುವಲ್ ಮೀಡಿಯಮ್ ಕ್ಯಾಮ್ರಾಸ್ ಅದೆಲ್ಲ ಇಂಪ್ರೂವ್ ಆಗ್ತಾ ಇದೆಯೋ ಹಾಗೆ ಸೌಂಡ್ನಲ್ಲಿ ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ ಲೈಕ್ ದ ಮೈಕ್ಸ್ ದಟ್ ದೇ ಯೂಸ್ ದೇ ಆರ್ ಆಲ್ಸೋ ದೇ ಆರ್ ಆಲ್ಸೋ ವೆರಿ ವೆರಿ ಹೈ ಎಂಡ್ ಮೈಕ್ಸ್ ಕೆಲವರು ಯೂಸ್ ಮಾಡ್ತಾರೆ ಬಿಕಾಸ್ ಅದನ್ನು ಕೊಂಡ್ಕೊಳ್ಳೋಕೆ ಅವ್ರಿಗೆ ಅವ್ರ ಹತ್ರ ಆ ಶಕ್ತಿ ಇರುತ್ತೆ ಸೊ ಕೊಂಡ್ಕೊಂಡಿರ್ತಾರೆ ಕೆಲವು ಸಿಂಕ್ ರೆಕಾರ್ಡಿಸ್ಟ್ಗಳು ಲೊಕೇಶನ್ ಸೌಂಡ್ ಪ್ರೊಡಕ್ಷನ್ ಸೌಂಡ್ ಟೆಕ್ನಿಷಿಯನ್ಸ್ ಹತ್ರ ಇರುತ್ತೆ ಅದು ಸೊ ಅವ್ರನ್ನ ಹುಡುಕಬೇಕು ನೀವು ಅಂಥವ್ರನ್ನ ಅಂಥವ್ರ ಜೊತೆ ಕೆಲಸ ಮಾಡಬೇಕು ಬಿಕಾಸ್ ದೇ ವಿಲ್ ನೋ ಯಾವ ಮೈಕನ್ನ ನಾವು ಬಳಸಬೇಕು ಯಾವ ಟೈಮಲ್ಲಿ ಯಾವ್ದು ಬೂಮು ಬೂಮ್ ಯಾವ ಆ್ಯಂಗಲಲ್ಲಿ ಇರಬೇಕು ಬೂಮ್ದು ಒಂಚೂರು ಡೈರೆಕ್ಷನ್ ಚೇಂಜ್ ಆದರೆ ಹೇಗೆ ನಮ್ಮದು ಡೈಲಾಗ್ ಚೇಂಜ್ ಆಗುತ್ತೆ ಆ್ಯಂಬಿಯೆಂಟ್ ಚೇಂಜ್ ಆಗುತ್ತೆ ಸೊ ಅದನ್ನೆಲ್ಲ ಕಲ್ತು ಬಂದವರು ತುಂಬ ಜನ ಇದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ಶ್ರೇಯಾಂಕ್ ಸ್ಟೀಮ್ ಸುರೇಶ್ ಅಂತ ಗಂಟುಮೂಟೆಯಲ್ಲಿ ಶ್ರೇಯಾಂಕನ್ನು ಸುರೇಶ್ ವರ್ಕ್ ಮಾಡಿದ್ರು ಆಮೇಲೆ ಸುರೇಶ್ ಗಂಟ್ ಕೆಂಡಾಗೆ ನಾವು ಅಂತ ಒಂದು ಹೊಸ ಹುಡುಗನ್ ಹೀ ವರ್ಕ್ಡ್ ಆನ್ ದಿಸ್ ಆ್ಯಂಡ್ ಶ್ರೇಯಾಂಕ್ ಡಿಡ್ ದಿ ಸೌಂಡ್ ಡಿಸೈನಿಂಗ್ ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಹೆಂಗೆ ಕ್ಯಾಮ್ರಾಗೆ ಮಗ ಈ ಈ ಆ್ಯಂಗಲಲ್ಲಿ ಕ್ಯಾಮ್ರಾ ಇಡೋಣ ಹಿಂಗೆ ಅದ್ರದ್ದು ಸಿಗ್ ದರ್ ಇಸ್ ಅ ಗ್ರಾಮರ್ ಅಲ್ವಾ ಕ್ಯಾಮ್ರಾ ಕೂಡ ಯಾತಕ್ಕೆ ನಾವು ಸ್ಟ್ರೈಟ್ ಆನ್ ಇಡ್ತೀವಿ ಯಾತಕ್ಕೆ ಸ್ವಲ್ಪ ದೂರ ಇಡ್ತೀವಿ ಯಾತಕ್ಕೆ ಮೇಲಿಡ್ತೀವಿ ಯಾತಕ್ಕೆ ಟೂ ಶಾರ್ಟ್ ಯಾತಕ್ಕೆ ಸಿಂಗಲ್ ಶಾರ್ಟ್ ಯಾತಕ್ಕೆ ನಾನು ಮಿಡ್ ಹೋಗ್ತೀನಿ ಈ ಥರ ಸೌಂಡಲ್ಲಿ ಕೂಡ ಲ್ಯಾಂಗ್ವೇಜ್ ಇದೆ ಅದನ್ನು ಅರ್ಥ ಮಾಡ್ಕೊಂಡಿರೋ ಜೊತೆ ಜೊತೆಯಲ್ಲಿ ಕೆಲಸ ಮಾಡೋರೆ ಆ ಟೆಕ್ನಿಷಿಯನ್ ಜೊತೆ ಇಟ್ ಇಟ್ ಈಸ್ ಡಿಫಿಕಲ್ಟ್ ಇಟ್ಸ್ ಚಾಲೆಂಜಿಂಗ್ ಬಟ್ ದಟ್ ಈಸ್ ವಾಟ್ ಈಸ್ ಸಿನಿಮಾ ಹೌದು ಆ್ಯಂಡ್ ನೀವು ಬಂದಿದ್ದ ಟೈಮಲ್ಲಿ ಪ್ರಾಬಬ್ಲಿ ಕನ್ನಡದಲ್ಲಿ ವುಮೆನ್ ಫಿಲ್ಮ್ ಮೇಕರ್ಸ್ ಸಿಕ್ಕಾಬಿಟ್ಟೆ ಕಮ್ಮಿ ಇದ್ರು ಅಂದರೆ ಪ್ರಾಬ್ಲಿ ಮಾಡ್ತಾರಾ ಅಂತ ಅಂದರೆ ಕೇಳಿದ್ರೆ ನಮಗೂ ಹೊಸದು ಇವ್ರು ಯಾರೋ ಮಾಡ್ತಿದ್ದಾರೆ ನಿಮ್ಮ ಹೆಸರು ಕೇಳ್ತಿದ್ವಿ ಇಲ್ಲ ಸುಮನಾ ಕಿತ್ತೂರವ್ರ ಹೆಸರು ಕೇಳ್ತಿದ್ವಿ ತುಂಬ ರೇರ್ ಬಟ್ ಅಪ್ ಇನ್ ನಾರ್ತ್ ತುಂಬ ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ ಇಲ್ಲ ಟೆಕ್ನಿಕಲ್ ಟೀಮ್ಸಲ್ಲಿ ತುಂಬ ವುಮೆನ್ ಇರ್ತಾರೆ ಇವಾಗ ತಮಿಳಲ್ಲೂ ಇದ್ದಾರೆ ತೆಲುಗುನಲ್ಲೂ ಇದ್ದಾರೆ ಮಲಯಾಳಮಲ್ಲೂ ಇದ್ದಾರೆ ಬಟ್ ಕನ್ನಡ ಅಂತ ಬಂದಾಗ ಇದು ತುಂಬ ವೆಲ್ಕಮಿಂಗ್ ಆಗಿಲ್ವಾ ಇಲ್ಲ ಅಂತಂದರೆ ಬರೋದಕ್ಕೆ ವುಮೆನ್ ಫಿಲ್ಮ್ ಮೇಕರ್ಸ್ ಅಥವಾ ವುಮೆನ್ ಟೆಕ್ನಿಷಿಯನ್ಸು ಹಿಂದೇಟ್ ಆಗ್ತಾರ ಏನಕ್ಕೆ ಅಂತ ಇಲ್ಲ ಐ ಥಿಂಕ್ ಪ್ರಪೋ ಇಡೀ ಪ್ರಪಂಚದಲ್ಲೇ ಇಫ್ ಯು ಸೀ ಇನ್ ಪ್ರಪೋರ್ಷನ್ ಇನ್ ರೇಷಿಯೋ ಟು ಮೇ ಲೈಕ್ ಮೆನ್ ಟು ವಿಮೆನ್ ಇನ್ ಫಿಲ್ಮ್ ಇಂಡಸ್ಟ್ರಿ ಇಟ್ಸ್ ವೆರಿ ಲೆಸ್ ಐ ಥಿಂಕ್ ಇಂಡಿಯಾ ಇಸ್ ಇನ್ ಪಾರ್ ವಿತ್ ದ ಸೇಮ್ ಪರ್ಸೆಂಟೇಜ್ ಓಕೆ ಆ್ಯಂಡ್ ಕನ್ನಡ ಸಿ ಪರ್ಸೆಪ್ಷನ್ ಕೂಡ ಇತ್ತಲ್ವ ಸಿನಿಮಾ ಇಂಡಸ್ಟ್ರಿ ಅಂದರೆ ಈ ಥರ ಅಯ್ಯೋ ನಮ್ಮ ಮಕ್ಕಳು ಹೋಗೋಕ್ಕಾಗಲ್ಲ ಆ ಪರ್ಸೆಪ್ಷನ್ ಎಲ್ಲ ಇತ್ತಲ್ವ ಸೊ ಈಗ ನಾವು ದ ಹೋಲ್ ನ್ಯೂ ಸೆಟ್ ಆಫ್ ಪೀಪಲ್ ಆರ್ ಇನ್ ದ ಜನರೇಷನ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ನಾವೆಲ್ಲ ಯೂನಿವರ್ಸಿಟಿಲಿ ಓದ್ಕೊಂಡು ಟೆಕ್ನಿಕ್ ಐ ಟಿ ಕಂಪ್ನೀಸಲ್ಲಿ ವರ್ಕ್ ಮಾಡ್ಕೊಂಡು ಬಂದಿರೋರು ಸೊ ದ ಎನ್ವಿರಾನ್ಮೆಂಟ್ ಈಸ್ ಡಿಫ್ರೆಂಟ್ ಐ ಥಿಂಕ್ ವಿಮೆನ್ ಫೀಲ್ ಸೇಫ್ ನಾವು ಆ್ಯಂಡ್ ಫ್ಯಾಮಿಲೀಸ್ ಸೇಫ್ ಫೀಲ್ ಸೇಫ್ ಟು ಸೆಂಡ್ ದೆಮ್ ಸೊ ಇಟ್ಸ್ ಅ ಇಟ್ಸ್ ಅ ಪ್ರಾಸೆಸ್ ಓವರ್ನೈಟ್ ಆಗೋಲ್ಲ ಬಟ್ ವೆರಿ ವೆರಿ ಹ್ಯಾಪಿ ದಟ್ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಿಂಗೆ ಬರ್ತಾ ಇದ್ದಾರೆ ಬರ್ತಾ ಇರಬೇಕು ಆವಾಗಲೇ ಅದು ನಂಬರ್ ದೊಡ್ಡದಾಗತ್ತೆ ಅಲ್ವಾ ಸೊ ಕನ್ನಡದಲ್ಲಿ ಆ್ಯಂಡ್ ಆಲ್ಸೋ ವಿಮೆನ್ ಫಿಲ್ಮ್ ಮೇಕರ್ಸ್ ಬಂದರೂ ಕೂಡ ಅವರು ಅವ್ರ ಕಥೆಗಳನ್ನ ಹೇಳಬೇಕು ಅಂದರೆ ವಿಮೆನ್ ಕಥೆಗಳನ್ನ ಹೇಳಬೇಕು ಏನಾಗತ್ತೆ ಬಿಸ್ನೆಸ್ ಟೇಕ್ ಓವರ್ ಆಗಿಬಿಟ್ರೆ ಅವರು ದೇ ವಿಲ್ ಸ್ಟಾರ್ಟ್ ಕೇಟರಿಂಗ್ ಟು ಸೇಮ್ ಆಡಿಯನ್ಸ್ ಅದು ಸಿ ಆ ಡಿಸ್ಕಷನ್ ಐ ಟ್ ನೋ ಹೌ ಟು ಸ್ಟಾರ್ಟ್ ಅವರ್ ಬಿಗಿನ್ ಅವರ್ ಎಂಡ್ ಬಿಕಾಸ್ ಇಡೀ ಪ್ರಪಂಚದಲ್ಲೇ ಎಕಾನಮಿ ಡ್ರೈವ್ಸ್ ಎವ್ರಿಥಿಂಗ್ ಸೊ ಹೋಪ್ಫುಲಿ ಸಮ್ವೇರ್ ವಿ ಕ್ಯಾನ್ ರಿಸ್ಕ್ ಇಟ್ ಅಂಡ್ ಡೂ ಸಮ್ಥಿಂಗ್ ಆ್ಯಂಡ್ ಕನ್ನಡದಲ್ಲಿ ಐ ಆಮ್ ಶೋರ್ ಈಗ ಈ ಐ ಹಿಯರ್ ಟು ತ್ರೀ ಪೀಪಲ್ ಹೂ ಆರ್ ಡೂಯಿಂಗ್ ಸಮ್ಥಿಂಗ್ ಅಲ್ಲ ಸೊ ಇಟ್ ಇಸ್ ಚೇಂಜ್ ಈಗ ಮಾತಾಡ್ತಾ ಥಿಯೇಟ್ರ್ ಕಲಿಗೆ ಸಿಗಾಬಿಟ್ಟು ಚೆನ್ನಾಗಿ ಮಾಡಿತ್ತು ಪ್ರೈಮಲ್ಲೂ ಚೆನ್ನಾಗಿ ಓಡ್ತು ಇಕನಾಮಿಕಲಿ ಇಟ್ ವಾಸ್ ಸೇಫ್ ಎಲ್ಲನೂ ಆಗಿತ್ತು ಬಟ್ ಆದ್ರೂ ನೆಕ್ಸ್ಟ್ ಮೂವಿ ಯಾಕೆ ಇಷ್ಟೊಂದು ಟೈಮ್ ತೊಗೊಂಡ್ರಿ ಆ್ಯಸ್ ಎ ಡೈರೆಕ್ಟರ್ ಬಿಕಾಸ್ ಅದ್ರ ಮಧ್ಯೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಫಿಲಮ್ ಮಾಡಿದ್ವಿ ಅಂತ ಆಫ್ ದ ಕ್ಯಾಮ್ರಾ ಕೂಡ ಮಾತಾಡಿದ್ವಿ ಐ ಮೀನ್ ನಿಮ್ಮ 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 ಸಿನಿಮಾಗಳನ್ನ ನೋಡೋದಕ್ಕೆ ಅಂತ ಒಂದು ಆಡಿಯನ್ಸ್ನ ಸೆಟ್ ಮಾಡಾದ್ಮೇಲೆ ಪ್ರಾಬಬ್ಲಿ ಇನ್ನೊಂದು ಸ್ವಲ್ಪ ಟೈಮಲ್ಲೇ ಬರ್ಬೋದಿತ್ತಲ್ಲ ಬಿಕಾಸ್ ಆ ಆ ಆ ಕೈಂಡ್ ಆಫ್ ಫಿಲಮ್ಸ್ ನೋಡೋ ಆಡಿಯನ್ಸು ಇದ್ರೂಟರ್ ಮಾಡ್ಬೋದಿತ್ತಲ್ಲ ಯಾಕಿಷ್ಟು ದೊಡ್ಡ ಇಷ್ಟು ದೊಡ್ಡ ಗ್ಯಾಪ್ ಆಯಿತು ಅಂತ ಸೊ ಗಂಟುಮೂಟೆ ಮುಗಿತಿದ್ದ ಹಾಗೆ ಕೋವಿಡ್ ಕರೆಕ್ಟಾ ಸೊ ಕೋವಿಡ್ ಎರಡು ವರ್ಷ ಅಲ್ವಾ ಆ ಟೈಮಲ್ಲಿ ಒಂದಷ್ಟು ಕಥೆಗಳು ಬರದೆ ಸ್ಕ್ರಿಪ್ಟ್ ಬರದೆ ನನಗೆ ಬಟ್ ನನ್ನದು ಕೈಂಡ್ ಆಫ್ ಪರ್ಸನ್ ಐ ಆಮ್ ನಂಗೆ ಅಕ್ಕಪಕ್ಕ ಏನಾಗ್ತಿದ್ಯೋ ಅದು ಎಫೆಕ್ಟ್ ಮಾಡುತ್ತೆ ನಾನು ಯಾರೋ ಪಕ್ಕದ ಮನೆಯಲ್ಲಿ ಸಾಯ್ತಾ ಇದ್ದರೆ ನಾನು ಕೂತ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೋಗಕ್ಕಾಗಲ್ಲ ಇವು ನಾವು ರೆಸ್ಪಾಂಡ್ ಮಾಡ್ತೀವಿ ಎಲ್ಲದಕ್ಕೂ ನನ್ನ ನನ್ನ ಜೀವ ರೆಸ್ಪಾಂಡ್ ಮಾಡುತ್ತೆ ಸೊ ನಾನು ಟೈಮ್ ತೊಗೊಂಡೆ ನನಗೆ ಪ್ರಪಂಚದಲ್ಲಿ ಏನೇನು ಆಗ್ತೈತೆ ಅದೆಲ್ಲದ್ರೂ ಮೀರಿ ಸಿನಿಮಾ ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ ಆಗ ಸೊ ಬಟ್ ನನಗೆ ಮೈಂಡಿಗೆ ಬಂದಿದ್ದು ಏನೇನೋ ಕಥೆಗಳು ಏನೇನೋ ಕಾಡೋದು ಅದ್ರ ಎಲ್ಲ ಬರೆದಿಟ್ಕೊಂಡಿದೆ ಅದರದ್ದು ಒಂದು ಔಟ್ಪುಟ್ಟೇ ಅಸ್ಮಿನ್ ನಾನು ಫಾರ್ಟಿ ಫೈವ್ ಮಿನಿಟ್ ಮಾಡಿದ್ದು ಆ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಆ್ಯಂಥಾಲಜಿ ಮಾಡೋಣ ಅಮೆಝಾನ್ ಪ್ರೈಮ್ಗೆ ಅಂತ ಏನೋ ಒಂದು ಡಿಸ್ಕಷನ್ ನಡೀತಾ ಇತ್ತು ಆ ಡಿಸ್ಕಷನಲ್ಲಿ ನಾವು ನಾಲ್ಕೈದು ಜನ ಡೈರೆಕ್ಟರ್ಸು ಒಂದೊಂದು ಎಪಿಸೋಡ್ ಮಾಡೋದು ಅನ್ನೋ ಥರ ನಡೀತಾ ಇತ್ತು ಅದಕ್ಕೆ ನಾನು ಬರೆದಿದ್ದ ಕಥೆ ಅದು ಆಮೇಲೆ ಅದು ನಡೀಲಿಲ್ಲ ಮುಂದೆ ಹೋಗಲಿಲ್ಲ ಬಿಕಾಸ್ ಆ್ಯಂಥಾಲಜಿ ಆಸ್ ಅ ಕಾನ್ಸೆಪ್ಟ್ ವರ್ಕ್ ಆಗ್ತಿಲ್ಲ ಓ ಟಿ ಸಲ್ಲಿ ಸೊ ಐ ಡೋಂಟ್ ಥಿಂಕ್ ಇಟ್ ಕಂಟಿನ್ಯೂಡ್ ಆ ಡಿಸ್ಕಷನ್ ಒಂದು ಎರಡು ಮೀಟಿಂಗಲ್ಲಿ ನಿಂತು ಹೋಯಿತು ಬಟ್ ನಾನು ಕತೆ ಬರೆದಿದ್ದೆ ಸ್ಕ್ರಿಪ್ಟ್ ಬರೆದು ಬಿಟ್ಟಿದ್ದೆ ಸೊ ನಾನು ಕೋವಿಡ್ ಮುಗ್ದಿತ್ತು ಆಗ ಕೆಂಡ ಶೂಟಿಂಗ್ ಮುಗ್ದಿತ್ತು ಆಸ್ ಅ ಪ್ರೊಡ್ಯೂಸರ್ ಕೆಂಡದ ನಾನು ತುಂಬ ಆಗಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಸೊ ಬಿಕಾಸ್ ಕಷ್ಟ ದಿನ ದಿನ ದುಡ್ಡು ಲೊಕೇಶನ್ನು ಅಂತ ಹಿಂಸೆ ಆಗ್ತಾ ಇತ್ತು ಸೊ ನನ್ನ ನನ್ನ ಒಳಗಿನ ಡೈರೆಕ್ಟರ್ನ ಸ್ವಲ್ಪ ಸ್ಯಾಟಿಸ್ಫೈ ಮಾಡೋಣ ಬಿಕಾಸ್ ಇದು ಕ್ರಾಫ್ಟು ಮಾಡಿದಷ್ಟು ನೀವು ತಿಳ್ಕೊತೀರಾ ಡೈರೆಕ್ಷನ್ ಲೈಕ್ ಸ್ಕಲ್ಪ್ಟಿಂಗ್ ಥರ ಮಾಡಿದಷ್ಟು ಒಳ್ ನಿಮ್ಮದು ಒಂದು ಹದ ಸಿಗತ್ತೆ ಸೊ ಆ ಹದ ಎಲ್ಲಿ ಹೊಟ್ಟೋಗ್ತಾ ಇದೆಯೋ ಅನ್ನೋ ಟೆನ್ಷನ್ನಲ್ಲಿ ಹೋದ ವರ್ಷ ತೇಜು ಆ್ಯಂಡ್ ಶ್ವೇತಾ ಇಬ್ಬರು ನಾನು ಆಲ್ರೆಡಿ ಕೆಲಸ ಮಾಡಿದ್ದೆ ಗಂಟು ಮೂಟೆಯಲ್ಲಿ ಮತ್ತು ಅದೆಲ್ಲ ಸ್ಟೀ ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ರೆಡಿ ಇದ್ದೀರಾ ಅಂತ ದೇ ದೇ ಅಗ್ರೀಡ್ ಸೊ ವಿ ಶಾರ್ಟ್ ಅಸ್ಮಿನ್ ಆ್ಯಂಡ್ ಮೂವಿ ಸಖತ್ತಾಗಿ ಬಂದಿದೆ ಓಕೆ ಆ್ಯಂಡ್ ಇಟ್ಸ್ ಅನ್ ವೆರಿ 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 ಬಿಗ್ ಎಕ್ಸ್ಪೆರಿಮೆಂಟ್ ದಟ್ ವಿ ಹ್ಯಾವ್ ಡನ್ ನೋಡಿದವರೆಲ್ಲ ಸಿಕ್ಕ ಓಡಾ ಇಷ್ಟಪಟ್ಟಿದ್ದಾರೆ ಬಟ್ ಏನಂದರೆ ಇಟ್ಸ್ ಅ ಫಾರ್ಟಿ ಫೈವ್ ಮಿನಿಟ್ ಫಿಲ್ಮ್ ಸೊ ಒ ಟಿ ಟಿ ಸಲ್ಲಿ ಕೊಡೋಕ್ಕಾಗಲ್ಲ ನಾನು ದೇ ಆಸ್ ಫಾರ್ ಫೀಚರ್ ಇಟ್ಸ್ ನಾಟ್ ಶಾರ್ಟ್ ಶಾರ್ಟು ಅಲ್ಲ ಫೀಚರ್ ಎಲ್ಲ ಮದ್ದಲ್ಲಿದೆ ಬಿಕಾಸ್ ಒಂದು ಎಪಿಸೋಡ್ ಬರ್ದಿದ್ದು ರೈಟ್ ಆ್ಯಸ್ ಅನ್ ಆ್ಯಂಥಾಲಜಿ ಬಟ್ ಎಂಡ್ ಸುಮಾರು ಫೆಸ್ಟಿವಲ್ಸಲ್ಲಿ ಹೋಗಿದೆ ಎಂಟು ಹತ್ತು ಅವಾರ್ಡ್ ಬಂದಿದೆ ಐ ಆಮ್ ಥಿಂಕಿಂಗ್ ಥಿಯೇಟ್ರಲ್ಲಿ ನೋಡಿದ್ರೆ ಅದಕ್ಕೆ ಸಿಗೋ ಮಜಾ ಡಿಫ್ರೆಂಟ್ ಆಗಿದೆ ಸೊ ಐ ಆಮ್ ರೈಟ್ ಡೂಯಿಂಗ್ ಪ್ರೈವೇಟ್ ಸ್ಕ್ರೀನಿಂಗ್ಸ್ ಸೊ ನಾನು ಯಾರಿಗೆ ನೋಡಬೇಕು ಅನ್ಸುತ್ತೋ ಒಂದು ಸ್ಕ್ರೀನಿಂಗ್ ಸೆಟ್ ಮಾಡೋಣ ನೋಡೋಣ ಜೊತೆಲಿ ಬಿಕಾಸ್ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಬಿಡೋಕೆ ಇಷ್ಟ ಇಲ್ಲ ನನಗೆ ಎಸ್ಪೆಷಲಿ ಇಂಥ ಸಿನಿಮಾಗಳು ಕ್ಯಾರೆಕ್ಟರ್ಸ್ ಜೊತೆ ಇರಬೇಕು ನೀವು ನೀವು ಇಲ್ಲಿ ಪಾಸ್ ಕೊಟ್ಬಿಟ್ಟು ಟೀ ಕುಡ್ಕೊಂಬಂದು ಅಥವಾ ಬಾತ್ರೂಮ್ಗೆ ಹೋಗಿ ಬಂದು ಮತ್ತೆ ಕಂಟಿನ್ಯೂ ಮಾಡಿದ್ರೆ ಮಜಾ ಬರೋಲ್ಲ ಬಿಕಾಸ್ ಅದು ಒಂದು ಮೊಮೆಂಟ್ ಒಂದು ಘಳಿಗೆನ ಎಕ್ಸ್ಪ್ಯಾಂಡ್ ಮಾಡಿರೋದು ನಾವು ಸೊ ಅಸ್ಮಿನ್ ಮಾಡಿದೆ ಆಮೇಲೆ ನಾ ಹೇಳ್ದಂಗೆ ನಾವು ವಿ ಆರ್ ಡೂಯಿಂಗ್ ಆ್ಯನಿಮೇಷನ್ ವಿ ಸ್ಟಾರ್ಟೆಡ್ ಅನ್ ಆ್ಯನಿಮೇಷನ್ ಕಂಪನಿ ಟು ಡಿ ತ್ರೀ ಡಿ ಆ್ಯನಿಮೇಷನ್ಸ್ ಆ್ಯಂಡ್ ವಿಜುವಲ್ ಎಫೆಕ್ಟ್ಸ್ ಸೊ ಸೊ ದಟ್ ಕೇಮ್ ಬೈ ಆ ಪ್ರಾಜೆಕ್ಟು ಟು ಡಿ ತ್ರೀ ಡಿ ಟು ಡಿ ಪ್ರಾಜೆಕ್ಟು ನಾವು ಒಂದು ತುಂಬ ವೆರಿ ರಿನೌಂಡ್ ಪಬ್ಲಿಕೇಶನ್ ಅವ್ರದ್ದು ಸ್ಟೋರಿ ಬುಕ್ಸ್ನ ಆ್ಯನಿಮೇಟ್ ಮಾಡ್ತಾ ಇದ್ದೀವಿ ಓಕೆ ಆಪ್ಷನ್ ಬಂತು ಮಾಡ್ತೀಯಾ ಅಂತ ಟ್ರೈ ಮಾಡ್ತೀನಿ ಅಂತ ಒಂದು ತೊಗೊಂಡಿದ್ದು ಹೋದ ವರ್ಷ ಐ ಲವ್ಡ್ ಇಟ್ ಐ ನಾವು ಡೈರೆಕ್ಟಿಂಗ್ ಅನಿಮೇಷನ್ ವೀಡಿಯೋಸ್ ಅನಿಮೇಷನ್ ಫಿಲ್ಮ್ಸ್ ಬಟ್ ಏನಂದರೆ ಇದು ಇಟ್ ಇಸ್ ಫಾರ್ ಅ ಪರ್ಟಿಕ್ಯುಲರ್ ಕ್ಲೈಂಟ್ ಕಮಿಷನ್ಡ್ ಪ್ರಾಜೆಕ್ಟ್ ಸೊ ನಮಗೆ ಎಲ್ಲೂ ಸೋಷಿಯಲ್ ಎಲ್ಲೂ ಸಿಗೋಲ್ಲ ನೋಡೋಕ್ಕೆ ಅಷ್ಟೇ ಬಿಕಾಸ್ ಅವ್ರು ಅವರಿಗೋಸ್ಕರ ಮಾಡ್ಕೋತಾ ಇರೋದು ಸೊ ಚೆನ್ನಾಗಿ ಅನ್ಸತ್ತೆ ನಾನೇನು ಮಾಡ್ತಿಲ್ಲ ಅಂತ ನಾನು ಚಿಕ್ಕ ಒಳ್ಳೆ ಕೆಲಸ ನಡೀತಾ ಇದೆ ಇಲ್ಲಿ ಆ್ಯಂಡ್ ಐ ಹ್ಯಾವ್ ಐ ಆಮ್ ಆಲ್ಮೋಸ್ಟ್ ರೆಡಿ ವಿತ್ ಮೈ ಫೀಚರ್ ಸ್ಕ್ರಿಪ್ಟ್ ಓಕೆ ಆ್ಯಂಡ್ ಕೆಂಡರ್ ರಿಲೀಸ್ ಆಗ್ತಿದ್ದ ಹಾಗೆ ಮೋಸ್ಟ್ಲಿ ಆ ಕೆಲಸ ಶುರು ಮಾಡ್ತೀನಿ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ಫಿಲ್ಮ್ ವಿತ್ ಸಮನ್ ವೆರಿ ವೆಲ್ ನೋನ್ ಆ್ಯಂಡ್ ಆ್ಯಂಡ್ ನೋನ್ ನೋನ್ ಫೇಸ್ ಫೇಸ್ ಲಿಟಲ್ ಹೈಯರ್ ಸ್ಕೇಲ್ ನೀವೇ ನಿರ್ಮಾಣ ಮಾಡ್ತಿದ್ದೀರ ಇಲ್ಲ ಓಕೆ ಓಕೆ ಗೊತ್ತಿಲ್ಲ ಗೊತ್ತಿಲ್ಲ ಇನ್ನು ಕೆಂಡ ಹೆಂಗೆ ಅದ್ರ ಮೇಲೆ ಡಿಸೈಡ್ ನಾವು ಅದರಲ್ಲೂ ಅಂದರೆ ಅಂದರೆ ಸೇಮ್ ಅಪ್ರೋಚ್ ಅಪ್ರೋಚ್ ರಿಯಲಿಸ್ಟಿಕ್ ವಿತ್ ರೂಪಾ ಸ್ಟಚ್ ಈ ಮೂರು ಫಿಲಮ್ಸ್ ಬಗ್ಗೆ ಇರಬಹುದು ಐ ಐ ಐ ಕೀಪ್ ಇಟ್ ವೇ ನನಗೆ ಬೇರೆ ಥರ ಸಿನಿಮಾ ಮಾಡಕ್ ಬರಲ್ಲ ಅನ್ಸತ್ತೆ ಇಟ್ ನೀಡ್ಸ್ ಟು ಫೀಲ್ ಲೈಕ್ ಇಟ್ಸ್ ಹ್ಯಾಪನಿಂಗ್ ನಮ್ಮ ನಮ್ಮಗಳ ಮಧ್ಯೆ ಬಟ್ ಇಟ್ ಈಸ್ ಮ್ಯೂಸಿಕಲ್ ದಟ್ ದಟ್ ಮಚ್ ಐ ಕ್ಯಾನ್ ಸೇ ಸಮಿಂಗ್ ಐ ಹ್ಯಾವ್ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದೆ ಯೋಚನೆ ಮಾಡ್ತಾ ಇದೆ ಮಾಡಬೇಕು ಅಂತ ನಾ ಸೊ ಮ್ಯೂಸಿಕಲ್ ಸ್ಪೇಸಲ್ಲಿ ಇರುತ್ತೆ ಆ್ಯಂಡ್ ಒಂದು ಫ್ಯಾಂಟಾಸ್ಟಿಕ್ ಜರ್ನಿ ಇರುತ್ತೆ ಆ್ಯಂಡ್ ರಿಯಲಿಸ್ಟಿಕ್ಕಾಗೂ ಇರುತ್ತೆ ನೋಡೋಣ ಹೇಳ್ತಾನೆ ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಮಚ್ ಟು ಯು ಅಂತ ಅನ್ಸುತ್ತೆ ನೀವು ಹೇಳ್ತಾ ನಾನು ಐ ಕ್ಯಾನ್ ಸಿ ಯು ಎಕ್ಸಾಕ್ಟ್ಲಿಂಗ್ ಬ್ಯಾಕ್ ಟು ಕೆಂಡ್ ಕೆಂಡ ಫೆಬ್ರವರಿನಲ್ಲಿ ರಿಲೀಸ್ ಆಗ್ತದೆ ಪ್ಲಾನ್ ಇದೆ ಸೊ ಇಸ್ ಸೆಟ್ ಅಪ್ ಏನು ಪ್ಲಾನ್ ಮಾಡಿ ಏನು ಸದ್ಯಕ್ಕೆ ಆ ಥರ ಪ್ಲಾನ್ ಮಾಡಿಲ್ಲ ವಿ ವಾಂಟ್ ಟು ರೀಚ್ ಆಸ್ ಲೈಕ್ ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್ ಬಿಕಾಸ್ ಗಂಟುಮುಟ್ಟೆ ಟೈಮಲ್ಲಿ ರಿಲೀಸ್ ಆದಾಗ ಮೇಡಮ್ ನಮ್ಮೂರಲ್ಲಿ ನೀವು ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೋಡಬೇಕು ಅನ್ನಿಸ್ತಾ ಇದೆ ನಮಗೆ ನಮ್ಮೂರಲ್ಲಿ ರಿಲೀಸೇ ಮಾಡಿಲ್ಲ ಅಂತ ಸೊ ಆ ಥರ ಯಾರಿಗೂ ಅನ್ನಿಸ್ಬಾರ್ದು ಸೊ ವಿ ವಿಲ್ ಟ್ರೈ ಟು ಟ್ರೈ ಟು ಕವರ್ ಆಸ್ ಮಚ್ ಆಸ್ ಪಾಸಿಬಲ್ ಬಟ್ ಇಟ್ ಇಟ್ ವಿಲ್ ಹ್ಯಾಪನ್ ಇನ್ ಸ್ಟೇಜಸ್ ಬಿಕಾಸ್ ಪ್ರತಿ ಲೈಕ್ ಪ್ರತಿ ರಿಲೀಸ್ ಇಟ್ಸ್ ಎಕ್ಸ್ಪೆನ್ಸಿವ್ ಇಟ್ ಕಾಸ್ಟ್ ಮನಿ ಸೊ ನಾವೇ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂದ್ಕೊಂಡಿದ್ದೀವ ಅಥವಾ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್ ಜೊತೆ ಹೋಗೋದು ಅದು ಇನ್ನೂ ಡಿಸಿಷನ್ ತೊಗೊಂಡಿಲ್ಲ ನಾವು ಇಟ್ ವಿಲ್ ಆಲ್ ಬಿ ಫೈನಲೈಸ್ ಇನ್ ದ ನೆಕ್ಸ್ಟ್ ಟು ತ್ರೀ ವೀಕ್ಸ್ ಸೊ ದ್ಯಾಟ್ ಫೆಬ್ರವರಿ ವಿ ಕೆನ್ ಕಮ್ ಟು ಕಮ್ ಅಂಡ್ ಶೋ ಅವರ್ ಆ್ಯಂಡ್ ನಾವು ಆಗಲೇ ಮಾತಾಡ್ತಾನೂ ಒಂದು ಮಾತು ಹೇಳಿದ್ರಿ ಅಂದರೆ ಸ್ವಲ್ಪ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗಳ ಜೊತೆಗೆ ನನಗೆ ಪರಿಚಯ ಕೂಡ ಇದೆ ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅಂತ ಸೊ ಕೆಂಡ ಬಗ್ಗೆ ರಿಗಾರ್ಡಿಂಗ್ ಓ ಟಿ ಟಿ ಹೇಗಿದೆ

ಆ್ಯಂಡ್ ಒ ಟಿ ಟಿಲಿ ಹೋಗ್ಲಿಕ್ಕೆ ಥಿಯೇಟ್ರಿಕಲ್ ರಿಲೀಸ್ ತುಂಬ ಇಂಪಾರ್ಟೆಂಟ್ ಇವಾಗ ಸೊ ಥಿಯೇಟ್ರಿಕಲ್ ರಿಲೀಸ್ ಮಾಡಲೇಬೇಕು ಬಿಕಾಸ್ ಐ ಆಮ್ ನಾಟ್ ಗಿವಿಂಗ್ ಅಸ್ ಅನ್ ಒರಿಜಿನಲ್ ರೈಟ್ ಒರಿಜಿನಲ್ ಆಗಿ ಕೊಡೋ ಪ್ಲ್ಯಾನ್ ಇಲ್ಲ ಸೊ ಥಿಯೇಟ್ರಿಕಲ್ ರಿಲೀಸ್ ಮಾಡಿನೇ ಅದನ್ನು ಫೈನಲೈಸ್ ಮಾಡೋಕ್ಕೆ ಸಾಧ್ಯ ಸೊ ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು ತುಂಬ ಮುಖ್ಯ ಜನ ಬಂದು ನೋಡೋದು ತುಂಬ ಮುಖ್ಯ ಆ್ಯಂಡ್ ಫಿಲಮ್ ಮಾಡೋದು ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕೆ ಜನ ಥಿಯೇಟ್ರಲ್ಲಿ ಬಂದು ನೋಡಬೇಕು ಒ ಟಿ ಟಿಲಿ ಬರತ್ತೆ ಎಸ್ ಅದನ್ನು ಫೈನಲಿ ಕೆಂಡ ಸಿನಿಮಾ ಏನು ಆಫರ್ ಮಾಡುತ್ತೆ ಅಂತ ನಮ್ಮ ಆಡಿಯನ್ಸ್ಗೆ ನೀವು ಹೇಳ್ಬೋದು ಸೊ ನಾನು ಟೀಸರ್ ರಿಲೀಸ್ ಮಾಡಿದ್ದೀವಿ ನಾವು ಟೀಸರ್ನ ನೋಡಿದಾಗ ಸುಮಾರು ಜನ ನನಗೇನು ಮೆಸೇಜ್ ಹಾಕಿದ್ದಾರೆ ಅಂದರೆ ಈ ಈ ಬೆಂಗಳೂರಿನ ಈ ರೀತಿಯ ಕಥೆ ನಾವು ಬೆಂಗಳೂರಿನ ಸೊಗಡಿರುವಂಥ ಈ ಥರ ಕತೆ ಬೆಂಗಳೂರಿನ ಗಲ್ಲಿ ಗಲ್ಲಿ ಕಾಣಿಸೋಂಥ ಕತೆ ನಾವು ನೋಡಿ ತುಂಬ ದಿನ ಆಗಿತ್ತು ಆ ಸೊಗಡು ನಿಮ್ಮ ಟೀಸರಲ್ಲಿ ಕಾಣಿಸಿದೆ ಅಂತ ಸೊ ಮೋಸ್ಟ್ಲಿ ದಟ್ ಈಸ್ ವಾಟ್ ಇಸ್ ದೇರ್ ಆ್ಯಂಡ್ ಇಟ್ ಈಸ್ ಪ್ಯೂರ್ಲಿ ಬಾಯ್ಸ್ ಸಿನಿಮಾ

ಆ್ಯಂಡ್ ದಟ್ ಈಸ್ ವಾಟ್ ಎಕ್ಸೈಟೆಡ್ ನನಗೆ ಈ ಸಿನಿಮಾ ಬಗ್ಗೆ ಸೊ ಆ ಪರ್ಸ್ಪೆಕ್ಟಿವ್ ನಿಮಗೂ ಮೋಸ್ಟ್ಲಿ ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಸೊ ಇಷ್ಟೆಲ್ಲ ಎಲಿಮೆಂಟ್ಸ್ ಕೆಂಡ ಸಿನಿಮಾದಲ್ಲಿದೆ ಆ್ಯಂಡ್ ಫೆಬ್ರವರಿಯಲ್ಲಿ ಸಿನ್ಮಾ ಥಿಯೇಟ್ರಿಗೆ ಕಾರಿಡ್ತಾ ಇದೆ ಒಂದಷ್ಟು ರಿಯಲಿಸ್ಟಿಕ್ ಸಿನಿಮಾಗಳನ್ನು ನೀವು ಕೈಗಿಡ್ತಿದ್ದೀರ ಸೊ ರಿಯಲಿಸ್ಟಿಕ್ ಸಿನ್ಮಾ ಆಗಿ ಕೆಂಡ ಕೂಡ ಬರ್ತಾ ಇದೆ ಸಿನ್ಮಾ ಚೆನ್ನಾಗಿದ್ದಲ್ಲಿ ಹೋಗಿ ಪ್ರೋತ್ಸಾಹ ಮಾಡೋದು ಕನ್ನಡಿಗರಾದ ನಮ್ಮ ಒಂದು ಕರ್ತವ್ಯ ಆಗುತ್ತೆ ನಾನು ನಿಮಗೆ ಸಿಗೋಣ ಥಿಯೇಟ್ರಸ್ ಸೈನಿಂಗ್ ಆಫ್